ಇದು ಎಸ್ಎಸ್ ಡಿಜಿಟಲ್ ಚಾನೆಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನೆಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು ಆರ್ಜೆ ಮಂಜು ಹಿರೋಳಿ. ಕಲಬುರಗಿ ನಗರದ ಜಗದ್ವೃತ್ತದ ಹತ್ತಿರವಿರುವ ಸೆಂಟ್ ಜಾನ್ಸ್ ಆಸ್ಪತ್ರೆಯ ಸಭಾಂಗಣದಲ್ಲಿ ಇಂದು ಸಕ್ರಿಯ ಕ್ಷಯರೋಗ ಪತ್ತೆ ಆಂದೋಲನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮವನ್ನು ಕಲಬುರಗಿ ಜಿಲ್ಲಾ ಪಂಚಾಯಿತಿಯ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳಾದ ಭವರ್ ಸಿಂಗ್ ಮೀನಾ ಅವರು ಉದ್ಘಾಟಿಸಿದರು. ಕರ್ನಾಟಕ ಸರ್ಕಾರ, ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪಂಚಾಯತ್ ಕಲಬುರಗಿ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕಲಬುರಗಿ, ಜಿಲ್ಲಾ ಕ್ಷಯರೋಗ ನಿರ್ಮೂಲನಾ ಘಟಕ ಕಲಬುರಗಿ ಇವರ ವತಿಯಿಂದ ಸಕ್ರಿಯ ಕ್ಷಯರೋಗ ಪತ್ತೆ ಆಂದೋಲನ ಕಾರ್ಯಕ್ರಮವು ಸೋಮವಾರ ದಿನಾಂಕ 17 ಜುಲೈ 2023 ಬೆಳಗ್ಗೆ 9 ಗಂಟೆಗೆ ಕಲಬುರಗಿ ನಗರದ ಜಗದ್ವೃತ್ತದ ಹತ್ತಿರವಿರುವ ಸೆಂಟ್ ಜಾನ್ಸ್ ಆಸ್ಪತ್ರೆಯ ಸಭಾಂಗಣದಲ್ಲಿ ಜರುಗಿತು. ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಕಲಬುರಗಿ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳಾದ ಭವರ್ ಸಿಂಗ್ ಮೀನಾ, ಭಾರತೀಯ ಆಡಳಿತ ಸೇವೆ ಆಗಮಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಜಂಟಿ ನಿರ್ದೇಶಕರ ಕಾರ್ಯಾಲಯ ಕಲಬುರಗಿ ವಿಭಾಗದ ವಿಭಾಗೀಯ ಸಹ ನಿರ್ದೇಶಕರಾದ ಡಾಕ್ಟರ್ ಶಂಕರಪ್ಪ ಮೈಲಾರಿ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳಾದ ಡಾಕ್ಟರ್ ರಾಜಶೇಖರ್ ಮಾಲಿ ವಹಿಸಿದ್ದರು. ಅತಿಥಿಗಳಾಗಿ ವಿಭಾಗೀಯ ಜಂಟಿ ನಿರ್ದೇಶಕರ ಕಾರ್ಯಾಲಯ ಕಲಬುರಗಿಯ ಉಪನಿರ್ದೇಶಕರಾದ ಡಾಕ್ಟರ್ ಶೆಣಬಸಪ್ಪ ಗಣಜಲ್ಖೇಡ್, ಜಿಲ್ಲಾ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ಕಲಬುರಗಿಯ ಅಧೀಕ್ಷಕರು ಮತ್ತು ಜಿಲ್ಲಾ ಶಸ್ತ್ರಜ್ಞರಾದ ಡಾಕ್ಟರ್ ಅಂಬರಾಯ್ ರುದ್ರವಾಡಿ ಮತ್ತು ಕಲಬುರಗಿ ತಾಲೂಕಾ ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ಮಾರುತಿರಾವ್ ಕಾಂಬಳೆ ಆಗಮಿಸಿದ್ದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಕ್ಷಯರೋಗ ನಿರ್ಮೂಲನಾ ಅಧಿಕಾರಿಗಳಾದ ಡಾಕ್ಟರ್ ಚಂದ್ರಕಾಂತ್ ನರಬೋಳಿ ಸೇರಿದಂತೆ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಈ ಕಾರ್ಯಕ್ರಮದ ಕುರಿತು ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳಾದ ಭವರ್ ಸಿಂಗ್ ಮೀನಾ ಅವರು ಮಾತನಾಡುತ್ತಾ, ಕಲಬುರಗಿ ಜಿಲ್ಲೆಯು ಹೆಚ್ಚಿನ ಕ್ಷಯರೋಗ ತಾಣವಾಗಿದ್ದು ಹೆಚ್ಚಿನ ಪ್ರಮಾಣದಲ್ಲಿ ಪತ್ತೆ ಹಚ್ಚಲು ಕಲಬುರಗಿ ಜಿಲ್ಲೆಯ ಒಟ್ಟು ಜನಸಂಖ್ಯೆಯ ಪ್ರತಿಶತ 18% ಪ್ರಮಾಣ ಹೆಚ್ಚಿನ ಅಪಾಯಕಾರಿ ಪ್ರದೇಶ, ಗಂಡಾಂತರದಲ್ಲಿ ಜನಸಂಖ್ಯೆ ಇರುವ ಪ್ರದೇಶಗಳಾದ ಸ್ಲಮ್ ಏರಿಯಾ, ಕಾರ್ಖಾನೆ ಏರಿಯಾ, ವಲಸಿಗರು, ಹೆಚ್ಚಿನ ರೋಗಿ ಇರುವಂತಹ ಗ್ರಾಮ ಅಥವಾ ಪ್ರದೇಶಗಳು ತಾಂಡಗಳನ್ನು ಆಯ್ಕೆ ಮಾಡಿಕೊಂಡು ಈ ಕಾರ್ಯಕ್ರಮದಲ್ಲಿ ಆರೋಗ್ಯ ಇಲಾಖೆಯ ಕಿರಿಯ ಮತ್ತು ಹಿರಿಯ ಆರೋಗ್ಯ ನಿರೀಕ್ಷಣಾ ಅಧಿಕಾರಿಗಳು, ಕಿರಿಯ ಮತ್ತು ಹಿರಿಯ ಆರೋಗ್ಯ ಸುರಕ್ಷಣಾ ಅಧಿಕಾರಿಗಳು, ಸಮುದಾಯ ಆರೋಗ್ಯ ಅಧಿಕಾರಿಗಳು ಹಾಗೂ ಆಶಾ ಕಾರ್ಯಕರ್ತೆಯರ ತಂಡಗಳು ಮನೆ ಮನೆಗೆ ಭೇಟಿ ಕೊಟ್ಟು ಕಫ, ಸಂಶಯಾಸ್ಪದ ರೋಗಿಗಳಿಗೆ ಪತ್ತೆ ಹಚ್ಚಿ ಹತ್ತಿರದಲ್ಲಿ ಇರುವ ಆರೋಗ್ಯ ಕೇಂದ್ರದ ಪ್ರಯೋಗಾಲಯದಲ್ಲಿ ಕಫ ಪರೀಕ್ಷೆಗಾಗಿ ಕಫದ ಮಾದರಿಯನ್ನ ಸಂಗ್ರಹಿಸಿ ಹತ್ತಿರದ ಪ್ರಯೋಗಾಲಯಕ್ಕೆ ಕಳುಹಿಸಿಕೊಡಲಾಗುತ್ತದೆ. ಈ ಪರೀಕ್ಷೆಯನ್ನು ಜಿಲ್ಲಾ ಮಟ್ಟದಲ್ಲಿ ಎಲ್ಲ ಆರೋಗ್ಯ ಕೇಂದ್ರಗಳು, ತಾಲೂಕು ಆಸ್ಪತ್ರೆಗಳಲ್ಲಿ, ಜಿಲ್ಲಾ ಆಸ್ಪತ್ರೆಗಳಲ್ಲಿ ಉಚಿತವಾಗಿ ಮಾಡಲಾಗುತ್ತದೆ. ಅದರಲ್ಲಿ ಪಾಸಿಟಿವ್ ಇರುವಂತಹವರಿಗೆ ಚಿಕಿತ್ಸೆ ನೀಡಲಾಗುವುದು. ಆದ್ದರಿಂದ ಸಾರ್ವಜನಿಕರು ಸಹಕರಿಸಬೇಕು ಎಂದು ಕೋರಿದರು. ಈ ಸಭೆಯಲ್ಲಿ ಸಕ್ರಿಯ ಕ್ಷಯರೋಗ ಪತ್ತೆ ಆಂದೋಲನ ಕಾರ್ಯಕ್ರಮದ ಭಿತ್ತಿ ಪತ್ರವನ್ನು ಜಿಲ್ಲಾಧಿಕಾರಿಗಳು ಬಿಡುಗಡೆಗೊಳಿಸಿದರು. 25-30% ಮೈಕ್ರೋಸ್ಕೋಪ್ಸ್ ಅಂಡ್ ಲ್ಯಾಬ್ ಟೆಕ್ನಿಷಿಯನ್ಸ್ ಪ್ರಾಬ್ಲಮ್ಸ್ ಇದೆ. ಸೊ ಅದನ್ನ ನಾವು ಸರಿಪಡಿಸೋಕೆ ಪ್ರಯತ್ನ ಮಾಡ್ತಾ ಇದೀವಿ. ಇಲ್ಲದಲ್ಲಿ ಅಲ್ಟರ್ನೇಟ್ ಅರೇಂಜ್ಮೆಂಟ್ ಮಾಡ್ತಾ ಇದೀವಿ ಸರ್. ಮತ್ತು ಎಲ್ಲ ಒಂದು ಆರೋಗ್ಯ ಕೇಂದ್ರಗಳಿಗೆ ಅವೈಲೇಬಲ್ ಬಜೆಟ್ನಲ್ಲಿ ಮೈಕ್ರೋಸ್ಕೋಪ್ ಪರ್ಚೇಸ್ ಮಾಡ್ಕೊಳ್ಳೋಕೆ ಕೂಡ ನಾವು ಸೂಚಿಸಿದೀವಿ ಸರ್. ಮತ್ತು ನಮ್ಮ ಜಿಲ್ಲೆಯಲ್ಲಿ ಎಕ್ಸ್ರೇ ಸೆಂಟರ್ಸ್ ಕೂಡ ಪ್ರಾಬ್ಲಮ್ಸ್ ಇದೆ ಸರ್. ಗೌರ್ಮೆಂಟ್ ಲೆವೆಲ್ದಾಗ ನಾವು 24 ಎಕ್ಸ್ರೇ ಸೆಂಟರ್ಸನ್ನು ಐಡೆಂಟಿಫೈ ಮಾಡಿದ್ದೀವಿ. ಅದರಲ್ಲಿ ನಂಬರ್ ವರ್ಕಿಂಗ್ ಸಬ್ಜೆಕ್ಟ್ ಇರೋದು ಒಂದು 14 ಇದೆ ಸರ್. 13-14 ಇದೆ. ಬಿಕಾಸ್ ಅಲ್ಲಿರುವಂಥ ಒಂದು ಲ್ಯಾಬ್ ಟೆಕ್ನಿಕ್ ಎಚ್ ಆರ್ ಪ್ರಾಬ್ಲಮ್ಸ್ ಇದೆ ಸರ್. ಮತ್ತು ಕೆಲವೊಂದು ಮಷಿನ್ಸ್ ಕಂಡೆಮ್ ಆಗಿದೆ ಸರ್. ಸೊ ಈ ದಯವಿಟ್ಟು ನಮಗೆ ಎಕ್ಸ್ರೇಸ್ ಭಾಳ ನೆಸೆಸರಿ ಇದೆ ಸರ್. ನಮ್ಮ ಡಾಕ್ಟರ್ ಹೊನ್ನಪ್ಪ ಸರ್ ICMR ಇಂದ ನಮ್ಮ ಸಪೋರ್ಟಿವ್ ಆಗಿದ್ದಾರೆ ಸರ್. ಅವರು 200 ಮಷಿನ್ಸ್ ಕೂಡ ರೆಡಿಯಾಗಿದ್ದಾರೆ.
ಮತ್ತು ಬೈಕ್ ನಮಗೆ ಹ್ಯಾಂಡೆಡ್ ಎಕ್ಸ್ಪ್ರೆಸ್ ಕೂಡ ಒದಗಿಸ್ತಾರೆ ಅಂತ ಹೇಳಿದ್ರು, ಪ್ರಾಮಿಸ್ ಮಾಡಿದ್ದಾರೆ ಸರ್. ಇದು ಈಗಾಗಲೇ ಇದನ್ನ ಜಿಲ್ಲಾ ಮಟ್ಟದಿಂದ ಇದು ಒಂದು ಮೀಟಿಂಗ್ ಕೂಡ ಆಗಿದೆ ನಮ್ಮ ಜೆ ಡಿ ಅವರು ಚೇರ್ಮನ್ಶಿಪ್ನಿಗೆ. ಸೊ ಅವರ ಆಶ್ವಾಸನೆಯನ್ನು ಕೊಟ್ಟಿದ್ದ ಸರ್ ಬಣ್ಣಪ್ಪ ಸರ್. ನಮ್ಮ ಟಾರ್ಗೆಟ್ ಓಡಿದಾಗ ನೋಡ್ಬೇಕಾದ್ರೆ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ಆಫೀಸರ್ಸ್ ಮತ್ತು ಸ್ಟಾಫ್ ಇದ್ದಾರೆ ಇಲ್ಲಿ. ಸೊ ಹಾಗಾಗಿ ನಾವು ಇಲ್ಲಿ ಪಬ್ಲಿಕ್ ಕೂಡ ಇದ್ದಾರೆ. ಓಕೆ, ಸೊ ನಾವು ಸರ್ವೆ ಜೊತೆ ಸ್ಟಾರ್ಟ್ ಮಾಡೋದ್ರ ಬಗ್ಗೆ ಒಂದು ಇದರ ಉದ್ಘಾಟನೆ ಮಾಡ್ತಾ ಇದ್ದೀವಿ ಮತ್ತು ಅವರಿಗೆ ಯಾವ ಥರ ಮಾಡಬೇಕು ಅದರ ಉದ್ದೇಶ ಇದೆ. ಓಕೆ, ಸೊ ಇದರಲ್ಲಿ ನಮ್ಮ ಡಿಸ್ಟ್ರಿಕ್ಟ್ ಟಿವಿ ಎಲಿವೇಷನ್ ಆಫೀಸರ್ ಭಾಳ ಡಿಟೇಲ್ ಆಗಿ ಈ ವಿಷಯ ಬಗ್ಗೆ ಹೇಳಿದ್ದಾರೆ. ಟಿವಿ ಒಂದು ಈ ಥರ ಡಿಸೀಸ್ ಇದೆ, ಅದ್ರ ಬಗ್ಗೆ ನಾವು ಭಾಳ ಕಡೆ ಮಾತಾಡ್ತೀವಿ. ಕೈಂಡ್ ಆಫ್ ಸೋಷಿಯಲ್ ಸ್ಟಿಗ್ಮಾ. ಇದರ ಬಗ್ಗೆ ಒಂದು ಮಿಸ್ಕನ್ಸೆಪ್ಷನ್ ಏನಂದ್ರೆ ಬರೀ ಪಲವರಿ ಟಿವಿ ಅಷ್ಟೇ ಇರುತ್ತೆ ಅಂತ, ಕೇಬಲ್ ಮಾತ್ರ ಟಿವಿ ಇದೆ ಬೇರೆ ಟಿವಿ ಇರಲ್ಲ ಅಂತ. ಅದು ನಾವು ಎಲ್ಲ ಆಶಾ ವರ್ಕರ್ಸ್ಗೆ ಮತ್ತು ಹೆಲ್ತ್ ಡಿಪಾರ್ಟ್ಮೆಂಟ್ ಸ್ಟಾಫ್ಗೆ ಯಾಕೆ ಅಂತ ಇಲ್ಲಿ ಗೊತ್ತಿದೆ, ಏನೋ ಗೊತ್ತಿದೆ. ಆದರೆ ಈ ಐ ಸಿ ಎಫ್ ಮುಖಾಂತರ ನೀವು ಈಗ ಸರ್ವೆ ಮಾಡಕ್ಕೆ ಹೋಗ್ತೀರಿ, ಇವತ್ತಿನ ಸರ್ವೆ ಸ್ಟಾರ್ಟ್ ಆಗುತ್ತೆ, ಸ್ಕ್ರೀನಿಂಗ್ ಸರ್ವೆ ಸ್ಟಾರ್ಟ್ ಆಗುತ್ತೆ, ಅದರಲ್ಲಿ ದಯವಿಟ್ಟು ಈ ಮಿಸ್ ಕನ್ಸರ್ನ್ ಮೇಲೆ ಭಾಳ ಫೋಕಸ್ ಮಾಡಬೇಕಾಗುತ್ತೆ. ನೋಟ್ ಎಜುಕೇಟೆಡ್ ಪೀಪಲ್ ಆಲ್ಸೋ ಅವರು ಏನ್ ಅನ್ಕೊಂತಾರೆ, ಬರೀ ಕೇಂದ್ರಗಳಿಗೆ ಮಾತ್ರ ಟಿ ವಿದು ಸಾಧ್ಯ ಇರಬಹುದು, ಬೇರೆ ಟಿ ವಿ ಚಾನ್ಸ್ ಇಲ್ಲ. ಟಿ ವಿ ಕೆನ್ ಬಿ ನೋಡಿ, ನಮ್ಮ ಡಾಕ್ಯುಮೆಂಟ್ ನೀವು ಐ ಸಿ ಡಾಕ್ಯುಮೆಂಟ್ ಮುಖಾಂತರ ಜನರಿಗೆ ಕೊಡ್ತೀರಿ. ಇದರಲ್ಲಿ ಒಂದು ಲೈನ್ ಇದೆ, ಕ್ಷಯ ರೋಗ ದೇಹದಲ್ಲಿ ಯಾವುದೇ ಭಾಗದಲ್ಲೂ ಕೂಡ ಇರಬಹುದು ಅಂತ ಇದೆ. ಇದರ ಬಗ್ಗೆ ಸ್ವಲ್ಪ ಜಾಸ್ತಿ ನೀವು ಗಮನ ಕೊಡಬೇಕಾಗುತ್ತೆ, ಜನರಿಗೆ ಸರಿಯಾಗಿ ಹೇಳಬೇಕಾಗುತ್ತೆ. ವಿಭಾಗೀಯ ಸಹ ನಿರ್ದೇಶಕರಾದ ಆರ್ಸಿಹೆಚ್ ಅಧಿಕಾರಿ ಡಾಕ್ಟರ್ ಶರಣಬಸಪ್ಪ ಕ್ಯಾತನಾಳ್, ಜಿಲ್ಲಾ ಕುಷ್ಠರೋಗ ನಿಯಂತ್ರಣ ಅಧಿಕಾರಿ ಡಾಕ್ಟರ್ ರಾಜ್ಕುಮಾರ್ ಕುಲಕರ್ಣಿ, ಜಿಲ್ಲಾ ಕಾಲರಾ ನಿಯಂತ್ರಣ ಅಧಿಕಾರಿ ಡಾಕ್ಟರ್ ವಿವೇಕಾನಂದ ರೆಡ್ಡಿ, ಸೈಂಟಿಸ್ಟ್ ಹಾಗೂ ಐಸಿಎಂಆರ್ ಉಪ ನಿರ್ದೇಶಕರಾದ ಡಾಕ್ಟರ್ ಬನ್ನಪ್ಪ ಉಂಗುರ ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಅಲ್ಲದೆ ಐಇಸಿ ಕಾರ್ಯಕ್ರಮದ ಉಪ ಜಿಲ್ಲಾ ಕ್ಷಯರೋಗ ಶಿಕ್ಷಣಾಧಿಕಾರಿ ಸೋಮು ರಾಠೋಡ್, ಜಿಲ್ಲಾ ಡಿಆರ್ಟಿಬಿ ಸಮಾಲೋಚಕರಾದ ಮಂಜುನಾಥ್ ಕಂಬಾಳಿಮಠ, ಜಿಲ್ಲಾ ಕ್ಷಯರೋಗದ ಜಿಲ್ಲಾ ಕಾರ್ಯಕ್ರಮ ಸಂಯೋಜಕರಾದ ಅಬ್ದುಲ್ ಜಬ್ಬರ್, ಡಿಪಿಎಸ್ ಸುರೇಶ್ ದೊಡ್ಡಮನಿ, ಜಿಲ್ಲಾ ಖಾಸಗಿ ಮತ್ತು ಸರ್ಕಾರಿ ಸಂಯೋಜಕರಾದ ಶಶಿಧರ್ ಕಮಲಾಪುರ್, ಆರೋಗ್ಯ ನಿರೀಕ್ಷಣಾ ಅಧಿಕಾರಿಗಳಾದ ಗುಂಡಪ್ಪ ದೊಡ್ಡಮನಿ, ರಾಜಶೇಖರ ಕುರುಕೋಟಿ, ಸಂತೋಷ್ ಕುಡ್ಡಳ್ಳಿ ಸೇರಿದಂತೆ ಇತರೆ ಆರೋಗ್ಯ ಸಿಬ್ಬಂದಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಇದೇ ವೇಳೆ ಜಿಲ್ಲಾ ಪಂಚಾಯತ್ ಸಿಇಒ ಸಕ್ರಿಯ ಕ್ಷಯರೋಗ ಆಂದೋಲನದ ಆಟೋ ಪ್ರಚಾರಕ್ಕೆ ಚಾಲನೆ ನೀಡಿದರು. ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಶ್ರೀಮತಿ ವೀರಮ್ಮ ಗಂಗಸಿರಿ ಮಹಿಳಾ ಪದವಿ ಮಹಾವಿದ್ಯಾಲಯವು ಕರ್ನಾಟಕ ರಾಜ್ಯದಲ್ಲಿಯೇ ನ್ಯಾಕ್ನಿಂದ A++ ಗ್ರೇಡ್ ಪಡೆದಿರುವ ಮೊದಲು ಕಾಲೇಜ್ ಆಗಿದೆ ಎಂದು ಹೆಚ್ಕೆ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಭೀಮಾಶಂಕರ್ ಸಿ ಬಿಲುಗುಂದಿ ಅವರು ಹೇಳಿದ್ದಾರೆ. ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಶ್ರೀಮತಿ ವೀರಮ್ಮ ಗಂಗಸಿರಿ ಪದವಿ ಮಹಿಳಾ ಮಹಾವಿದ್ಯಾಲಯವು ಕರ್ನಾಟಕ ರಾಜ್ಯದಲ್ಲಿಯೇ ನ್ಯಾಕ್ನಿಂದ A++ ಗ್ರೇಡ್ ಪಡೆದ ರಾಜ್ಯದ ಪ್ರಥಮ ಮಹಿಳಾ ಕಾಲೇಜು ಆಗಿದೆ. ಶ್ರೀಮತಿ ವೀರಮ್ಮ ಗಂಗಸಿರಿ ಮಹಿಳಾ ಪದವಿ ಮಹಾವಿದ್ಯಾಲಯ ಕಲ್ಯಾಣ ಕರ್ನಾಟಕದ ಹೆಮ್ಮೆಯ ಮಹಿಳಾ ಕಾಲೇಜು ಅಲ್ಲದೆ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಗೌರವ ಘನತೆ ಹೆಚ್ಚಿಸುವಲ್ಲಿ ಹಾಗೂ ಈ ಸಂಭ್ರಮವನ್ನು ಸುವರ್ಣ ಅಕ್ಷರಗಳಲ್ಲಿ ಬರೆದಿಡುವಂತೆ ತನ್ನದೇ ಛಾಪು ಮೂಡಿಸಿದೆ. 1965 15 ವಿದ್ಯಾರ್ಥಿಗಳಿಂದ ಆರಂಭಗೊಂಡ ಈ ಕಾಲೇಜು ಈಗ 1500 ದಾಟಿ ಶೈಕ್ಷಣಿಕ ಗುಣಮಟ್ಟ ಮತ್ತು ಶಿಸ್ತನ್ನು ಹೆಚ್ಚಿಸಿಕೊಂಡಿದೆ. ಮಹಿಳೆಯ ಶಿಕ್ಷಣದಿಂದ ಸ್ವಾಭಿಮಾನ, ಹೆಮ್ಮೆ, ಸ್ವಾವಲಂಬಿ ಜೀವನವನ್ನು ಕಟ್ಟಿಕೊಳ್ಳುವರೆಂಬ ಬಲವಾದ ಧ್ಯೇಯದೊಂದಿಗೆ ಕಾಲೇಜು ಆರಂಭಗೊಂಡು ತನ್ನ ಗುರಿಯನ್ನು ಸಾಧಿಸುವಲ್ಲಿ ಯಶಸ್ವಿ ಪೂರ್ವಕವಾಗಿ ಮುನ್ನುಗ್ಗುತ್ತಲಿದೆ. ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯು ತನ್ನ ಅಡಿಯಲ್ಲಿ 55 ಅಂಗಸಂಸ್ಥೆಗಳನ್ನು ಹೊಂದಿದ್ದು ವೈದ್ಯಕೀಯ, ದಂತ, ಎಂಜಿನಿಯರಿಂಗ್, ಐಟಿಐ, ಪದವಿ ಕಾಲೇಜು, ಕಾನೂನು ವಿದ್ಯಾಲಯ ಹಾಗೂ ಶಿಕ್ಷಣ ಮಹಾವಿದ್ಯಾಲಯ ಕೂಡ ಒಳಗೊಂಡಿದೆ. ಶ್ರೀಮತಿ ವೀರಮ್ಮ ಗಂಗಸಿರಿ ಮಹಿಳಾ ಪದವಿ ಮಹಾವಿದ್ಯಾಲಯವು June 15-16, 2023 ನ್ಯಾಕ್ನ ಮೌಲ್ಯಾಂಕನಕ್ಕೆ ಒಳಪಟ್ಟಿತ್ತು. ಕಾಲೇಜಿನಲ್ಲಿ ಇರುವ 23 ವಿಭಾಗಗಳನ್ನು ಗ್ರಂಥಾಲಯ, ಫಲಿತಾಂಶ, ಕಾರ್ಯಾಲಯ, ಆಟದ ಮೈದಾನ, ಸಭಾಭವನ, ಸಭಾಂಗಣಗಳನ್ನು ಕೂಲಂಕುಷವಾಗಿ ಪರಿಶೀಲಿಸಿದ ನ್ಯಾಕ್ ಸಮಿತಿಯ ಸದಸ್ಯರು ಮಹಾವಿದ್ಯಾಲಯಕ್ಕೆ 4 ಅಂಕಗಳಲ್ಲಿ 3.58 ಅಂಕಗಳೊಂದಿಗೆ A++ ಗ್ರೇಡ್ ನೀಡಿದ್ದಾರೆ. ಈ ಮೊದಲು ಕಾಲೇಜಿಗೆ ಮೊದಲ ಆವೃತ್ತಿಯ 2004 B++ ಗ್ರೇಡ್, ಎರಡನೆಯ ಆವೃತ್ತಿಯ 2011 ಎ ಗ್ರೇಡ್ ಮತ್ತು ಮೂರನೆಯ ಆವೃತ್ತಿಯ 2016 ಎ ಗ್ರೇಡ್ ಪಡೆದುಕೊಂಡಿದ್ದು ಇದೀಗ 4ನೇ ಆವೃತ್ತಿಗೆ A++ ನ ಗ್ರೇಡ್ ನೊಂದಿಗೆ ಕಾಲೇಜು ಎ ಮಾನ್ಯತೆ ಪಡೆಯುವಲ್ಲಿ ಹ್ಯಾಟ್ರಿಕ್ ಸಾಧನೆಗೈದಿರುವುದರ ಜೊತೆಗೆ ತನ್ನ ಶೈಕ್ಷಣಿಕ ಶ್ರೇಷ್ಠತೆಯನ್ನು ಹೆಚ್ಚಿಸಿಕೊಳ್ಳುವಲ್ಲಿ ಅಭೂತಪೂರ್ವ ಯಶಸ್ಸನ್ನ ಕಂಡಿದೆ.
ಶ್ರೀಮತಿ ವಿಜಿ ಮಹಿಳಾ ಮಹಾವಿದ್ಯಾಲಯವು ವಿಜಯಪುರದ ಕರ್ನಾಟಕ ರಾಜ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯದ ಸಂಲಗ್ನತೆಯನ್ನ ಹೊಂದಿದ್ದು ಪ್ರತಿ ವರ್ಷ ಹಲವಾರು ರ್ಯಾಂಕ್ಗಳನ್ನು ಪಡೆದು ಇಲ್ಲಿಯವರೆಗೆ ಒಟ್ಟು 144 ರ್ಯಾಂಕ್ ಪಡೆದಿರುತ್ತದೆ. ಕಾಲೇಜು ಕಲಾ ವಿಜ್ಞಾನ ವಾಣಿಜ್ಯ ಪದವಿ ಕೋರ್ಸುಗಳೊಂದಿಗೆ ಸಿಎನ್ಡಿ ಮೈಕ್ರೋಬಯಾಲಜಿ ಬಯೋಟೆಕ್ನಾಲಜಿ ಎಲೆಕ್ಟ್ರಾನಿಕ್ಸ್ ಕಂಪ್ಯೂಟರ್ ಸೈನ್ಸ್ ವಿಶೇಷ ಪದವಿ ಕೋರ್ಸ್ಗಳನ್ನು ಹೊಂದಿದ್ದು ಇದರ ಜೊತೆಗೆ ಎಂಎಸ್ಸಿ ಭೌತಶಾಸ್ತ್ರ ಹಾಗೂ ಸಂಶೋಧನಾ ಕೇಂದ್ರ ಕೂಡ ಹೊಂದಿದೆ. ಮುಂಬರುವ ದಿನಗಳಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಫ್ಯಾಷನ್ ಡಿಸೈನಿಂಗ್ ಡಾಟಾ ಸೈನ್ಸ್ ವಿಷಯಗಳನ್ನು ಆರಂಭಿಸುವ ಯೋಜನೆಯನ್ನು ಸಂಸ್ಥೆಯು ಹೊಂದಿದೆ. ಈ ಮಹಾವಿದ್ಯಾಲಯದಲ್ಲಿ ಪದವಿ ಪಡೆದುಕೊಂಡು ತದನಂತರ ಉನ್ನತ ವ್ಯಾಸಂಗ ಕೈಗೊಂಡು ಸರ್ಕಾರಿ ಹಾಗೂ ಖಾಸಗಿ ಆಸ್ಪತ್ರೆಗಳಲ್ಲಿ ಜವಾಬ್ದಾರಿಯುತ ಸ್ಥಾನ ಪಡೆದುಕೊಂಡು ಮಹಾವಿದ್ಯಾಲಯದ ಕೀರ್ತಿಗೆ ಹಲವಾರು ಜನ ವಿದ್ಯಾರ್ಥಿಗಳು ಪಾತ್ರರಾಗಿದ್ದಾರೆ ಎಂದು ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಭೀಮಾಶಂಕರ್ ಬಿಲ್ಗುಂದಿ ಅವರು ಇಂದು ವಿಜಿ ಮಹಿಳಾ ಕಾಲೇಜಿನ ಸಭಾಂಗಣದಲ್ಲಿ ಕರೆಯಲಾಗಿದ್ದ ಪತ್ರಿಕಾಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ 55 ಇನ್ಸ್ಟಿಟ್ಯೂಷನ್ ಇದ್ದ, ಅದರಲ್ಲಿ ಏನದ ಅಂತಂದ್ರೆ ಒಂದು ವೀರಮ್ಮ ಗಂಗ್ಸೂರಿ ವುಮೆನ್ಸ್ ಕಾಲೇಜ್. ಇಲ್ಲೇನದ ಅಂತಂದ್ರೆ 2004 ನಮ್ದೇನದ ನ್ಯಾಕ್ ನಡೆದ, ಇದು ಸ್ಟಾರ್ಟ್ ಆಗಿದ್ದು 1965 ಸ್ಟಾರ್ಟ್ ಆಗ್ಯದ. ಸ್ಟಾರ್ಟ್ ಆದಾಗ ಏನದ ಅಂತಂದ್ರೆ ಓನ್ಲಿ 15 ಸ್ಟೂಡೆಂಟ್ಸ್ ವೇರ್ ದೇರ್. ದಿಸ್ ಈಸ್ ದ ಸೆಕೆಂಡ್ ವುಮೆನ್ಸ್ ಕಾಲೇಜ್ ಇನ್ ಕರ್ನಾಟಕ. ಎರಡನೇದು 1965 ಇಲ್ಲಿ ತನಕ ನಮ್ಮ ಜರ್ನಿ ಸ್ಟಾರ್ಟ್ ಮಾಡಿದಾಗ ಡಿಗ್ರಿ ಕಾಲೇಜ್ನಲ್ಲಿ ಸ್ಟ್ರೆಂತ್ ಏನದ ಅಂತಂದ್ರೆ 1500 ಸ್ಟ್ರೆಂತ್ ಇದೆ. 1500 ಸ್ಟ್ರೆಂತ್ನಲ್ಲಿ ನಾವೇನು ಮಾಡ್ತೇವೆ ಅಂತಂದರೆ ಇಲ್ಲಿ ಟೋಟಲಿ ಫೀಸ್ ಫ್ರೀ ಇದೆ. ಎಕನಾಮಿಕಲಿ ಬ್ಯಾಕ್ವರ್ಡ್ ಮಂದಿಗೆ ಇದು ಏನದ ಅಂತಂದ್ರೆ ನಾವು ಕಲಿಸ್ತೇವೆ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯಿಂದ ವುಮೆನ್ಸ್ ಕಾಲೇಜ್ ವಿಥೌಟ್ ಫೀಸ್. ಏನದ ನಾವು ಎಕ್ಸಾಮಿನೇಷನ್ ಫೀಸ್ ತೋತೋ ಸೊಸೈಟಿ ಕಡೆಯಿಂದ ಏನು ತುಂಬಲ್ಲ. ಗೌರ್ಮೆಂಟ್ ಏನದ ಅಂತಂದ್ರೆ ಎಲ್ಲವೂ ಫೀಸ್ ಮಾಫ್ ಮಾಡಿದೆ. ಫೀಸ್ ಏನದ ಅಂದ್ರೆ ನಮ್ಮಲ್ಲಿ 1 ಪೈಸೆನು ತುಂಬಲ್ಲ. ಒಂದು ಎರಡನೇದು ಇದು ಎಕನಾಮಿಕಲಿ ಬ್ಯಾಕ್ವರ್ಡ್ ಇರೋದ್ರಿಂದ ಏನದ ಅಂತಂದರೆ ಎಲ್ಲ ಬಡ ಹುಡುಗರಿಗೆ ಏನದ ಅಂತಂದ್ರೆ ನಾವು ಇಲ್ಲಿ ವಿದ್ಯಾರ್ಥಿಯನ್ನು ಕೊಡಲಾಗಿದೆ. ಎರಡನೇದು ಏನದ ಅಂದ್ರೆ ಇಲ್ಲಿ ಕೋರ್ಸ್ ಇದ್ದಿದ್ದು BA BSc ಆ್ಯಂಡ್ MCOM. ಇದರಲ್ಲಿ 144 ರ್ಯಾಂಕಿಂಗ್ ಬಂದಿದೆ ವುಮೆನ್ಸ್ ಯೂನಿವರ್ಸಿಟಿಯಲ್ಲಿಂದ. ಏನದ ಅಂದರೆ ನಮಗೆ 144 ರ್ಯಾಂಕಿಂಗ್ ಬಂದಿದೆ. BSc BA BCOMದಲ್ಲಿ ನಾವೇನು ಅಲೈಡ್ ಕೋರ್ಸಸ್ನು ಮಾಡ್ತೀವಿ, ಲೈಕ್ ಏನದ ಅಂತಂದ್ರೆ ಕಂಪ್ಯೂಟರ್ ಸೈನ್ಸ್ ಎಲೆಕ್ಟ್ರಾನಿಕ್ಸ್ ಬಯೋಟೆಕ್ನಾಲಜಿ ಆ್ಯಂಡ್ ಮೈಕ್ರೋಬಯಾಲಜಿ ಆ್ಯಂಡ್ CND. ದಿಸ್ ಈಸ್ ಕ್ಲಿನಿಕಲ್ ನ್ಯೂಟ್ರಿಷನ್ ಡಯಟ್ ಎಟ್ BSc ಲೆವೆಲ್ನಾಗ ಮಾಡ್ತೇವೆ. ಇದೇನದ ನಮ್ಮದು ಸಿನ್ಸಿಯರಿಟಿಲಿಂತ ಇವತ್ತೇನದ ಅಂತಂದ್ರೆ ನಮ್ಮ ಸ್ಟಾಫ್ ಆಯಿತು, ನಮ್ಮ ಮ್ಯಾನೇಜ್ಮೆಂಟ್ ಆಯಿತು, ಎಲ್ಲರೂ ಕೂಡ್ಕೆಸಿಂದ ಇದಕ್ಕೇನದ ಅಂತಂದ್ರೆ ನ್ಯಾಕ್ ಅಪ್ಲೈ ಮಾಡಿದೆವು 2004ನಲ್ಲಿ ನಾವು ಮಾಡಿದಾಗ ನಮಗೆ BSc++ ಬಂತು. ಹಾಗೆ 2011ನಲ್ಲಿ ಮಾಡಿದಾಗ A ಬಂತು. ಹಾಗೆ ಈಗ ಮುಂದುವರೆದವು ಮಾಡಿದೆವು 2023ದಲ್ಲಿ 2023ರಲ್ಲಿ AA++ ಬಂದಿದೆ. AA++ ಬಂದಿದೆ ಅಂತಂದ್ರೆ ಇದು ಸೆಂಟ್ರಲ್ ಗೌರ್ಮೆಂಟ್ಲಿಂದ ಇನ್ಸ್ಪೆಕ್ಷನ್ ಆಗುತ್ತೆ. ಇದಕ್ಕೇನದಂದ್ರೆ ನನ್ನ ಮಾರ್ಕ್ಸ್ ಕೊಡ್ತಾರೆ, ಆ 4 ಇರ್ತಾವ, ಆ 4 ಮಾರ್ಕ್ನಲ್ಲಿ 3.58 ನಮಗೆ ಮಾರ್ಕ್ಸ್ ಸಿಕ್ಕದು. ಇವತ್ತು ನಾವು ಹೇಳಬೇಕಂತಂದ್ರೆ ಹೈದರಾಬಾದ್ ಕರ್ನಾಟಕ ರೀಜನ್ದಲ್ಲಿ ಇದು ಒಂದೇ ಕಾಲೇಜ್ ಏನದಂದ್ರೆ AA++ ಆಗಿದೆ. ವುಮೆನ್ಸ್ ಇರಲಿ ಯಾವುದು ಬಾಯ್ಸ್ ಇರಲಿ ಯಾವುದೇ ಇರಲೇಕ ಇದು ಒಂದೇ ಕಾಲೇಜ್ ಏನದ ಹೈದರಾಬಾದ್ ಕರ್ನಾಟಕ ರೀಜನ್ದಲ್ಲಿ AA++ ಆಗಿದೆ. ಹಾಗೆ ನಾವು ಏನದ ಅಂತಂದ್ರೆ ಈಗ ಮುಂದೆ ಬರೋಂಥ ದಿನಗಳಲ್ಲಿ ನಾವು ಏನದ ಕೋರ್ಸಸ್ ಸ್ಟಾರ್ಟ್ ಮಾಡ್ಲಿಕ್ಕತ್ತೀವಿ. ಸ್ಕಿಲ್ ಡೆವಲಪ್ಮೆಂಟ್ಸ್ ಕೋರ್ಸಸ್ನು ಫ್ಯಾಷನ್ ಡಿಸೈನಿಂಗ್ ಡಾಟಾ ಸೈನ್ಸ್ ಆ್ಯಂಡ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡರ್ ದ ಗ್ರ್ಯಾಜುಯೇಟ್ ಲೆವೆಲ್ ಅಂಡರ್ ದ ಗ್ರ್ಯಾಜುಯೇಟ್ ಲೆವೆಲ್ನಾಗ ನಾನು ಏನದ ಅಂದ್ರೆ ಇವೆಲ್ಲ ಇಷ್ಟು ಡೆವಲಪ್ ಮಾಡ್ತಿದ್ದೇನೆ. ಇದು ನಮ್ಮ ಭಾಗ ಅದ, ಕಲ್ಯಾಣ ಕರ್ನಾಟಕ ಭಾಗ ಅದ. ನಮ್ಮ ಭಾಗದವ್ರಿಗೆ ಎಲ್ಲರಿಗೆ ಬಂದಾಗ ಇಲ್ಲಿ ಬೆಂಗಳೂರಿಗೆ ಹೋದ್ರೆ 1 ಲಕ್ಷ 2 ಲಕ್ಷ ಕೊಟ್ಟು ಖರ್ಚು ಮಾಡ್ತಾರೆ.
ನಾನು 20,000 ಇಟ್ಟಿದ್ದೀನಿ. ಅವ್ರಿಗೆ ಬೇಕಾದ್ರೆ ಹಾಸ್ಟೆಲ್ ಫೆಸಿಲಿಟಿನೂ ಕೊಡ್ತೀನಿ, ಎಲ್ಲನೂ ಕೊಡ್ತೀನಿ, ಇರ್ಲಕ್ಕೆ ಜಾಗನೂ ಕೊಡ್ತೀನಿ. ಇದೇನು ಮಾಧ್ಯಮದಿಂದ ನಿಮಗೆ ಏನದ ಅಂದ್ರೆ ಇದು ಸ್ಪ್ರೆಡ್ ಆಗಬೇಕು, ನಮ್ಮ ಭಾಗ ಜನರು ಯೂಸ್ ಮಾಡಬೇಕು. ಇದರ್ಲಿಂದ ಏನದ ಅಂತಂದ್ರೆ ನಮ್ಮ ಭಾಗ ಜನ ಹುಡುಗರು ಟಾಪ್ ಲೆವೆಲ್ನ ಬರ್ಬೇಕಂತ ಹೇಳಿಕೆಸಿಂದ ಎರಡು ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕನ್ನಡ. ಈ ಪತ್ರಿಕಾಗೋಷ್ಠಿಯಲ್ಲಿ ಉಪಾಧ್ಯಕ್ಷರಾದ ಡಾಕ್ಟರ್ ಶರಣಬಸಪ್ಪ ಹರವಾಳ್, ಕಾರ್ಯದರ್ಶಿಗಳಾದ ಡಾಕ್ಟರ್ ಜಗನ್ನಾಥ್ ಬಿಜಾಪುರ್, ಜಂಟಿ ಕಾರ್ಯದರ್ಶಿಗಳಾದ ಡಾಕ್ಟರ್ ಮಹದೇವಪ್ಪ ರಾಂಪುರೆ, ಕಾಲೇಜು ಅಭಿವೃದ್ಧಿ ಸಮಿತಿಯ ಸಂಯೋಜಕರು ಹಾಗೂ ಆಡಳಿತ ಮಂಡಳಿಯ ಸದಸ್ಯರಾದ ಸೋಮನಾಥ್ ನಿಗುಡಗಿ, ಸದಸ್ಯರಾದ ವಿನಯ್ ಪಾಟೀಲ್, ಎನ್ ಗಿರಿಜಾಶಂಕರ್ ಸೇರಿದಂತೆ ಕಾಲೇಜಿನ ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಕಲಬುರಗಿ ನಗರದ ಕೇಂದ್ರ ಬಸ್ ನಿಲ್ದಾಣದವರೆಗೂ ಆಟೋ ಚಾಲಕರಿಗೆ ಚಾಲನೆ ಮಾಡಲು ಪರವಾನಗಿ ನೀಡುವಂತೆ ಆಗ್ರಹಿಸಿ ಕಲ್ಯಾಣ ಕರ್ನಾಟಕ ಆಟೋ ಚಾಲಕರ ಸಂಘದ ವತಿಯಿಂದ ಇಂದು ಪ್ರತಿಭಟನೆ ನಡೆಸಲಾಯಿತು. ಕಲಬುರಗಿ ನಗರದಲ್ಲಿ ಬಸ್ ಸ್ಟ್ಯಾಂಡ್ ಹತ್ತಿರ ಬಿಡದೆ ಅನ್ಯ ಮಾರ್ಗವಾಗಿ ಬಿಡುತ್ತಿದ್ದರೆ ಅದರಿಂದ ಆಟೋ ಚಾಲಕರು ಹಾಗೂ ಪ್ರಯಾಣಿಕರ ಮಧ್ಯೆ ಗಲಾಟೆಯಾಗುತ್ತಿವೆ. ಇದರಿಂದ ಆಟೋ ಚಾಲಕರಿಗೆ ಬಹಳಷ್ಟು ಗ್ಯಾಸ್ ಸುಡುತ್ತಿದೆ. ಮೊದಲೇ ಸರ್ಕಾರದ ಶಕ್ತಿ ಯೋಜನೆಯಿಂದ ಜನ ಆಟೋ ಹತ್ತುತ್ತಿಲ್ಲ. ಇಂತಹ ಸಂದರ್ಭದಲ್ಲಿ ಈ ರೀತಿ ಅನ್ಯ ಮಾರ್ಗವಾಗಿ ಆಟೋ ಚಾಲಕರಿಗೆ ಬಹಳಷ್ಟು ತೊಂದರೆಯಾಗುತ್ತಿದೆ. ಆದ್ದರಿಂದ ಈ ಅನ್ಯ ಮಾರ್ಗ ಬಿಟ್ಟು ನೇರವಾಗಿ ಬಸ್ ಸ್ಟ್ಯಾಂಡ್ ಎದುರುಗಡೆ ಆಟೋಗಳನ್ನು ಬಿಡಬೇಕು. ಸಂಚಾರಿ ಪೊಲೀಸರು ಹೇಳುತ್ತಿರುವುದು, ಆಟೋ ಚಾಲಕರು ಟ್ರಾಫಿಕ್ ಜಾಮ್ ಮಾಡುತ್ತಿದ್ದರಿಂದ ಈ ತರಹ ಮಾಡಿದ್ದೇವೆ. ಇದಕ್ಕೆ ಮೂಲ ಕಾರಣ ನಗರದಲ್ಲಿ ಅನಧಿಕೃತ ಆಟೋಗಳ ಹಾವಳಿ. ನಗರ ಪರವಾನಗಿ ಪಡೆದ 7,000 ಆಟೋಗಳು ಮತ್ತು ಅನಧಿಕೃತವಾಗಿ 7,000, ಹೀಗೆ ಒಟ್ಟಿನಲ್ಲಿ ಕಲಬುರಗಿ ನಗರದಲ್ಲಿ 14,000 ಆಟೋಗಳು ಚಲಾವಣೆಯಲ್ಲಿ ಇದ್ದು ಇದರಿಂದ ತೊಂದರೆಯಾಗುತ್ತಿದೆ. ಈಗಾಗಲೇ ಅನಧಿಕೃತ ಆಟೋಗಳ ಬಗ್ಗೆ ಸುಮಾರು 7 ಬಾರಿ ಜಿಲ್ಲಾಧಿಕಾರಿಗಳು ಹಾಗೂ ಉಪ ಸಾರಿಗೆ ಆಯುಕ್ತರು ಹಾಗೂ ಪೊಲೀಸ್ ಆಯುಕ್ತರಿಗೆ ಮನವಿ ಸಲ್ಲಿಸಿದರೂ ಯಾವುದೇ ಪ್ರಯೋಜನ ಆಗಿಲ್ಲ. ಆದ್ದರಿಂದ ಅನಧಿಕೃತ ಆಟೋಗಳಿಗೆ ಕಡಿವಾಣ ಹಾಕಿ ನಗರ ಪರವಾನಗಿ ಪಡೆದ ಆಟೋ ಚಾಲಕರಿಗೆ ಜೀವನ ನಡೆಸಲು ಅನುಕೂಲ ಮಾಡಿಕೊಡಬೇಕು. ಒಂದು ವೇಳೆ 7 ದಿನಗಳ ಒಳಗಾಗಿ ಬಸ್ ಸ್ಟ್ಯಾಂಡ್ ಹತ್ತಿರ ನೇರವಾಗಿ ಬಿಡದೆ ಹೋದರೆ ಬಸ್ ಸ್ಟ್ಯಾಂಡ್ ಹತ್ತಿರ ಎಲ್ಲಾ ಚಾಲಕರೆಲ್ಲ ಸೇರಿ ಧರಣಿ ಸತ್ಯಾಗ್ರಹ ಮಾಡಬೇಕಾಗುತ್ತದೆ ಎಂದು ಆಗ್ರಹಿಸಿ ಕಲ್ಯಾಣ ಕರ್ನಾಟಕ ಆಟೋ ಚಾಲಕರ ಸಂಘದ ವತಿಯಿಂದ ಇಂದು ಪ್ರತಿಭಟನೆ ನಡೆಸಲಾಯಿತು. ಇವತ್ತಿನ ದಿವಸ ಕಲ್ಯಾಣ ಕರ್ನಾಟಕ ಆಟೋ ಚಾಲಕರ ಸಂಘದ ವತಿಯಿಂದ ಒಂದು ಮುಷ್ಕರ ಹಮ್ಮಿಕೊಂಡಿದ್ದೆವು. ಇದರದ ಮೂಲ ಕಾರಣ ಏನಪ್ಪ ಅಂದ್ರೆ ಯಾವುದೇ ರೀತಿಯ ಆಟೋಗಳನ್ನು ಬಸ್ ಸ್ಟ್ಯಾಂಡ್ ಹತ್ತಿರ ಬಿಡುತ್ತಿಲ್ಲ. ನಾವು ತೊಗೊಂಡಿರೋದು ಆಟೋ ಯಾಕಪ್ಪ ಅಂದ್ರೆ ಸಿಟಿ ಒಳಗೆ ನಡೆಸ್ಲಿಕ್ಕೆ ತೊಗೊಂಡಿದ್ದೆವು. ಅವು ಬಿಟ್ಟು ಹಿಂದೋರಿ ಮುಂದೋರಿ ಆಟೋ ಮಂದಿ ಹತ್ತದೆ, ಅದಕ್ಕೆ ಬಸ್ ಸ್ಟ್ಯಾಂಡ್ ನೇರವಾಗಿ ಹೋಗ್ತೇವೆ ತತ್ತಾರೆ. ಈಗ ಇವರು ಇಲ್ಲಿ ಬಂದು ಮಾಡಿದ್ರೆ ಯಾವುದೇ ಆಟೋಯಿಂದ ಮಂದಿ ಕೂಡಲಾಗ್ಯಾರ. ಇನ್ನೊಂದು ಏನು ತಾರತಮ್ಯಪ್ಪ ಅಂದ್ರೆ ಒಂದು ಟೋಕನ್ ಮಾಡ್ಯಾರ ಯಾರು ಸಂಚಾರಿ ಪೊಲೀಸರ ಬಸ್ ಸ್ಟ್ಯಾಂಡ್ ಆಟೋ ಸ್ಟ್ಯಾಂಡ್ದವ್ರು ಮಾಡ್ಕೊಂಡಾರ. ಈ ರೀತಿ ಇದು ಇದ್ದವ್ರಿಗೆ ಮಾತ್ರ ನೇರವಾಗಿ ಬಿಡ್ಲತ್ತಾರ. ನಾವು ಕೇಳ್ತೇವೆ ಇದು ಟೋಕನ್ ಯಾ ಆಧಾರ ಮ್ಯಾಗ ಕೊಟ್ಟಾರ? ಇದು ಒಂದೇ ಮಾತು ಕೊಟ್ಟಿರೋದು ಇಲ್ಲಿಗಲ್ ಗಾಡಿಗೆ ಈ ಆಟೋಯಿಂದ ತಾಲೂಕು ಆಟೋ ಅದ ಇಂಥವ್ ಟೋಕನ್ ಕೊಟ್ಟಾರ, ಇಂಥವ್ ಡೈರೆಕ್ಟ್ ಬಿಡ್ಲತ್ತಾರ. ಎಲ್ಲ ಓಕೆ ಇದ್ದು ನಮಗೆ ಯಾಕೆ ಬಿಡಲಾಗ್ಯಾರ? ಇದು ನಮ್ದೊಂದು ಕ್ವಶನ್. ಮತ್ತೇನಪ್ಪ ಅಂದ್ರೆ ಇದು ಬಸ್ ಸ್ಟ್ಯಾಂಡ್ ಬಿಡಲ್ಲ ಅಂಬೋದಿಲ್ಲ, ನಮಗೆ ಎಲ್ಲರಿಗೆ ಬಿಡಬೇಕು. ಯಾಕಪ್ಪ ಅಂದ್ರೆ ನಾವು ಆಟೋ ನಡೆಸೋ ಉದ್ದೇಶ ಏನು, ಮಂದಿ ಹತ್ತದೆ ನೇರವಾಗಿ ಹೋಗ್ತೀವತ್ತ. ಈಗ ಬಸ್ ಸ್ಟ್ಯಾಂಡ್ ಬಿಡಲ್ಲ ಅಂದ್ರೆ ಯಾರೂ ಕೊಡಲ್ಲ. ಮತ್ತು ಸಂಚಾರಿ ಪೊಲೀಸರು ಇದಕ್ಕೆ ಕೇಳಿದ್ರೆ ಏನೇ ಆತಾರಪ್ಪ ಅಂದ್ರೆ ನೀವು ಆಟೋದವ್ರು ಟ್ರಾಫಿಕ್ ಜಾಮ್ ಮಾಡ್ತೀವತ್ತ. ಅದು ನನಗೂ ಗೊತ್ತು, ಎಲ್ಲರಿಗೂ ಗೊತ್ತು. ಅದು ಟ್ರಾಫಿಕ್ ಯಾಕೆ ಹತ್ತದಂದ್ರೆ ಸಿಟಿ ಪರ್ಮಿಟ್ ಇದ್ದೀವಿ 7,000 ಆಟೋ, ಸಿಟಿಯಾಗಿ ನಡೆದವು 14,000 ಆಟೋ. ಇದಕ್ಕೆ ಮೂಲ ಕಾರಣ ಯಾರತ್ತ ಅದು ಗೊತ್ತು ಹಿಡಿಬೇಕು. ಇನ್ನೊಂದೇನದ, ಈ 14,000 ಆಟೋ ನಡೀತಾವಲ್ಲ ಇದು ಆರ್ ಟಿ ಓ ತಪ್ಪದ. ಇದಕ್ಕೆ ನಾವು ಈಗಾಗಲೇ 3 ವರ್ಷಲೇ ಮನವಿ ಕೊಡ್ಲತ್ತಿದ್ದೇವೆ, ಬಂದ್ ಮಾಡ್ರಿ, ಸೀಸ್ ಮಾಡ್ರಿ. ಅದು ಉಲ್ಟಾ ಹೆಚ್ಚಿಗೆ ಆಗ್ಯಾವ, ಪುನಃ ಕಮ್ಮಿ ಆಗಿಲ್ಲ. ಅದಕ್ಕೆ ನಾ ಏನು ಹೇಳ್ತೀನಿ, ಇವತ್ತಿನ ದಿವಸ ಜಿಲ್ಲಾಧಿಕಾರಿಗೆ ಒತ್ತಾಯ ಮಾಡ್ತೀನಿ, ಕೂಡಲೇ ಆರ್ ಟಿ ಓ ಇಲಾಖೆ ಅಧಿಕಾರಿಗಳು ವಿರುದ್ಧ ಕ್ರಮ ಕೈಗೊಂಡು ಮತ್ತು ಸಂಚಾರಿ ಪೊಲೀಸರಿಗೆ ನಮಗೆಂದ ನೇರವಾಗಿ ಬಿಡಲು ಹೇಳಬೇಕು. ಒಂದು ವಾರ ಕಾಯ್ತು, ಇದಕ್ಕೆ ಒಂದು ವಾರದೊಳಗೆ ಆಗಿಲ್ಲಪ್ಪ ಅಂತಂದ್ರೆ ನಾವು ಕೇಂದ್ರ ಬಸ್ ನಿಲ್ದಾಣ ಅಥವಾ ಜಿಲ್ಲಾ ಉಸ್ತುವಾರಿ ಸಚಿವರು ಮನೆ ಎದುರಿಂದ ಧರಣಿ ಕೂಡಬೇಕಾಗ್ತದೆ. ಯಾಕಂದ್ರೆ ಇದು ಅನಿವಾರ್ಯ ಅದ, ನಮಗೆ ಹೊಟ್ಟೆ ತುಂಬಲಾಗ. ಮೊದಲೇ ಸರ್ಕಾರ ಏನು ಮಾಡಿದೆ, ಶಕ್ತಿ ಯೋಜನೆ ತಂದು ನಮಗೆ ಹೊಟ್ಟೆ ತುಂಬಲಾಗಿದೆ. ಅಂಥದ್ರೊಳಗೆ ಈಗ ಸುತ್ತಾಕಿ 1 ಕಿಲೋಮೀಟ್ರ್ ಹೋಗ್ಬಾ ಅಂದ್ರೆ ನಮಗೆ ತಕ್ಲೀಫ್ ಅದ. ಇನ್ನೊಂದು, ನಾವು ಸಿಟಿಯಾಗೆ ಅದ, ಬಸ್ ಸ್ಟ್ಯಾಂಡ್ ಏನು ಸಿಟಿ ಬಿಟ್ಟಿಲ್ಲ. ಸಿಟಿಯಾಗ ಅಲ್ಬೇಡ ಇಲ್ಬೇಡ ನಿರ್ಬಂಧಿಸ್ಲಿಕ್ಕೆ ಅಂದ ನಿರ್ಬಂಧಿಸದಿ ತಂದ್ರೆ ಇವ್ರ ಪೇಪರ್ ಒಳಗೆ ಕೂಡಲಿ, ಬೋರ್ಡ್ ಆಗಲಿ, ಅದು ಯಾವುದೂ ಇಲ್ಲ. ಸುಮ್ಮ ಡೈವರ್ಟ್ ಮಾಡಿದ್ರೆ ಹ್ಯಾಂಗ? ಅದಕ್ಕೆ ಇದಕ್ಕೆ ಒಂದು ಅವ್ರ ಬಿ ಅಂದ ಒಂದು ಮಾಹಿತಿ ಕೊಡ್ಬೇಕು, ಪ್ರೆಸ್ ನೋಟ್ ಮಾಡ್ರಿ. ಅವಾಗ ಅದಕ್ಕೆ ಒಪ್ತೀವಿ, ಅದು ಬಿಟ್ಟು ಈ ಥರ ಡೈವರ್ಟ್ ಮಾಡಿ ನಾವು ಒಪ್ಪಲ್ಲ. ಕೂಡಲೇ ಇದು ನಿಲ್ಲಿಸ್ಬೇಕಂತ ಇವತ್ತು ನಾವು ಈ ಎಲ್ಲ ಮಾಧ್ಯಮದ ಮೂಲಕ ಆಗ್ರಹಿಸುತ್ತೇನೆ. ಲಕ್ಷ್ಮೀಕಾಂತ್ ಆರ್ ಮಾಲಿ ಪಟೇಲ್, ಕಲ್ಯಾಣ ಕರ್ನಾಟಕ ಆಟೋ ಚಾಲಕರ ಸಂಘದ ಅಧ್ಯಕ್ಷ. ಈ ಪ್ರತಿಭಟನೆಯಲ್ಲಿ ಅಧ್ಯಕ್ಷರಾದ ಲಕ್ಷ್ಮೀಕಾಂತ್ ಆರ್ ಮಾಲಿ ಪಾಟೀಲ್, ಉಪಾಧ್ಯಕ್ಷರಾದ ಸಂಜುಕುಮಾರ್ ಸಿ ದಸ್ತಾಪುರ್, ಕಾರ್ಯದರ್ಶಿಗಳಾದ ಶ್ರೀಮಂತ್ ಬೋಳವಾಡ್ ಸೇರಿದಂತೆ ಇತರೆ ಅನೇಕ ಜನ ಆಟೋ ಚಾಲಕರು ಪಾಲ್ಗೊಂಡಿದ್ದರು. ಸುದ್ದಿ ಇನ್ನೂ ಇವೆ, ಸದ್ಯಕ್ಕೆ ಬ್ರೇಕ್.
ಇದು ಎಸ್ಎಸ್ ಡಿಜಿಟಲ್ ಚಾನೆಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನೆಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಕಟ್ಟಡ ಕಾರ್ಮಿಕರಿಗೆ ಆಗಿರುವ ಅನ್ಯಾಯಕ್ಕೆ ನ್ಯಾಯವನ್ನ ಒದಗಿಸಿಕೊಡುವಂತೆ ಆಗ್ರಹಿಸಿ ಜೈ ಕನ್ನಡಿಗರ ಸೇನೆಯ ವತಿಯಿಂದ ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಇಂದು ಮಾಹಿತಿ ನೀಡಲಾಯಿತು. ಮತ್ತು ಇವತ್ತು ಏನಪ್ಪ ಅಂದ್ರೆ ಈಗ 251 ಸಾಮಾನ್ಯ ಮನುಷ್ಯರಿಗೆ 250 ಕಿಟ್ಗಳು ಕೊಟ್ಟಿದ್ದಾರೆ. ಅದು ಯಾರಂತ ಗೊತ್ತಿಲ್ಲ, ಅದು ಕೊಟ್ಟೆ. ಅಂದರೆ ನಾವು ಒಂದು ದಾಖಲೆ ಕೇಳ್ತಾರೆ ಡಿಪಾರ್ಟ್ಮೆಂಟ್ದಾಗ, ದಾಖಲೆ ಕೇಳಿದ್ರೆ ಇವತ್ತು ಕೊಡ್ತೀನಿ ಅಂತಂದ್ರೆ ಇನ್ನದಾಗ ದಾಖಲೆ ಕೊಟ್ಟಿಲ್ಲ ಅವರು. ನಂಬಲ್ಲಿ ಸುಮಾರು ಏನು ಸ್ವಲ್ಪ ದಾಖಲೆಗಳು ಅವ, ಎಷ್ಟೋ ಅಷ್ಟು ನಿಮಗೆ ಕೊಡ್ತೀವಿ ಸರ. ಮತ್ತು ಅದು ಈ ಕೊಡ್ತೀನಿ ಆ ಕೊಡ್ತೀನಿ ಅಂದ್ರೆ ಏನಂತಿಲ್ಲ, ಒಂದು ಮಿನಿಸ್ಟರ್ಗೆ ಹೋಗಿ ಭೇಟಿ ಆಗ್ತಾರೆ ಅವ್ರು. ಭೇಟಿ ಆದ ಮ್ಯಾಗ ಮಿನಿಸ್ಟರ್ ಅಂದ್ರೆ ಒಂದು ಭೇಟಿ ಆಗ್ತಾರೆ. ಅಂಥ ಒಂದು ಬಷ್ಟ ಅಧಿಕಾರಿಗಳು ಹೋಗಿ ಭೇಟಿಯಾಗಿ ನಾನು ಸರ್ ಹಿಂಗೆ ಆಧಾರ ಅಂತ ಕೇಸ್ ಹೋಗಿ ಹೇಳ್ತಾರೆ ಅಂದ್ರೆ ಅವ್ರಿಗೆ ಮತ್ತು ಅದು ಮ್ಯಾಗ ಕ್ರಮ ತೊಗೊಳಗ್ರೆ ಅವ್ರಿಗೆ ಅವ್ರ ಮ್ಯಾಗ ಅಂದ್ರೆ ಅವೇರ ಬಕ್ಕಳು ನಡೆದಿದೆ ಮತ್ತು ಅವೇರ ಬಕ್ಕಳು ನಡೆದಿದೆ. ಮತ್ತು ಇದು ಧನ ಸಹಾಯ ಅಂದ್ರೆ ಭಾಳ ಅದರೊಳಗೆ ಅವೇರ್ ನಡೆದಿದೆ. ನಾವು ಯಾವಾಗಲೂ ಕೇಳ್ತಿದ್ದೇವೆ ಕೊಡ್ರಿ ಸರ್ ಮಾಹಿತಿ ಅಂದ್ರೆ ಮಾಹಿತಿ ಕೊಟ್ಟಿವಿ ಅಂದ್ರೆ ಇನ್ನ ತನಕ ಮಾಹಿತಿ ಕೊಟ್ಟಿಲ್ಲ. ಮೊನ್ನೆ ಒಂದು 8 ದಿವಸ ಆಯಿತು, 15 ದಿವಸ ಆಯ್ತು ನಾವು ಹೋರಾಟ ಮಾಡಿ ಕೇಸ್ ಅಲ್ಲೇ ಇಲಾಖೆ ಎದುರೇ ಮಾಡಿದ್ವಿ, ಕೊಡ್ತೀವಿ ಅಂತ ಕೇಸ್ ಇನ್ನ ತನಕ ದಾಖಲೆ ಕೊಟ್ಟಿಲ್ಲ, ನಾವು ಮಾಹಿತಿ ಕೊಟ್ಟಿಲ್ಲ ಇನ್ನ ತನಕ ಸರ್. ಅದಕ್ಕೆ ನಾವು ಮಾಧ್ಯಮ ಮುಖಾಂತರ ಬಂದಿಲ್ಲಿ ನಾವು ಪ್ರೆಸ್ ಮೀಟ್ ಮಾಡತ್ತೀವಿ ಸರ್. ಇವತ್ತು ಪ್ರೆಸ್ ಮೀಟ್ ಕುರಿತು ಯಾಕಪ್ಪ ಇವತ್ತು ಪ್ರೆಸ್ ಮೀಟ್ ಮಾಡಾಕಿತ್ತಪ್ಪ ಅಂದ್ರೆ ನಾವು 4 ದಿವಸದಾಗ ಏನು ಮಾಡಲಿಲ್ಲಪ್ಪ ಅಂದ್ರೆ ನಾವು ಮುಂದಿನ ದಿನಗಳ ರಸ್ತೆ ರೋಕೋ ಮಾಡತ್ತೀವಿ. ಡಿ ಸಿ ಆಫೀಸ್ ಎದುರುಗಡೆಗೆ ನಾವು ರಸ್ತೆ ರೋಕೋ ಮಾಡಬೇಕಂತ ನಮ್ಮದು ಬೇಡಿಕೆ ಸರ್. ಜೈ ಕನ್ನಡಿಗರ ಸೈನ್ಯ ವತಿಯಿಂದ ಸುಮಾರು 2 ಬಾರಿಯಲ್ಲಿ ಸ್ಟ್ರೈಕ್ ಮಾಡಿದ್ರೆ ಯಾವುದೇ ರೀತಿ ಮಾಹಿತಿ ಕೊಟ್ಟಿಲ್ಲ. ಅಲ್ಲಿ ಮಾಹಿತಿ ಯಾಕೆ ಕೊಡಲೋಗ್ಯಾರಪ್ಪ ಅಂದ್ರೆ ಅವ್ರು ಅವ್ಯವಹಾರೊಳಗೆ ಒಳಗೊಂಡ್ರಂತೆ ಅವ್ರು ಮಾಹಿತಿ ಕೊಡಲೋಗಿದ್ದಾರೆ. ಹಾಗೂ ಅಲ್ಲಿ ಇರುವಂಥ ಕಟ್ಟಡ ಕಾರ್ಮಿಕರು, ನಿಜವಾದ ಕಟ್ಟಡ ಕಾರ್ಮಿಕರು ಫಲಾನುಭವಿ ಕೊಟ್ಟಿಲ್ಲ. 18, 19, 20, 21, 22 ಮದುವೆ ಧನಸಹಾಯ ನಿಜವಾಗಿ ಕಟ್ಟಡ ಫಲಾನುಭವಿಗಳು ನೀಡಿಲ್ಲ. ಅವ್ರು ಏನು ಮಾಡ್ರಪ್ಪ ಅಂದ್ರೆ 22 ಧನಸಹಾಯ ಬಂದ ತಕ್ಷಣ ಅವಿಂದಾಗೆ 24 hoursನಲ್ಲಿ ಅವ್ರ ಅಕೌಂಟಿಗೆ ಜಮಾ ಆಗಿದ್ದಾವೆ. ಇವು ಯಾಕಾಗಿಲ್ಲ, ಅವು ಹೆಂಗಾಗಿದೆ ಅಂದ್ರೆ ಇವ್ರು ಲಂಚ ತೊಗೊಂಡು 10,000 ಅಂತ ತೊಗೊಂಡು ಅಂಥ ವ್ಯಕ್ತಿಗಳಿಗೆ ಏನು ಮಾಡ್ತಾರೆ, ಮೊದಲು ಧನಸಹಾಯ ಮೊದಲು ನೀಡ್ತಾರೆ ಸರ್. ಇವರು ಕಟ್ಟಡ ಕಾರ್ಮಿಕರ, ಇವರು ಆಲ್ರೆಡಿ ಇವ್ರಿಗೆ ಅಷ್ಟು ಅವರು ಅನಕ್ಷರತನೇ, ಅವ್ರಿಗೆ ಅದ್ರ ಬಗ್ಗೆ ಮಾಹಿತಿ ಇರಲ್ಲ. ಅವ್ರು ಹೋಗಿ 2-3 ಬಾರಿ ಹೋಗಿ ಕೇಳಿದ್ರು ಬಿ ಅದ್ರ ಬಗ್ಗೆ ಏನು ಮಾಹಿತಿ ಕೊಡಲ್ಲ, ಕರೆಕ್ಟಾಗಿ ಮಾಹಿತಿ ಕೊಡಲ್ಲ. ಯಾವುದೇ ರೀತಿದು ಅದು ಏನದ ಅಂಬೋದ್ರ ಬಗ್ಗೆ ಸ್ಪಂದನೆ ಮಾತನೇ ಆಡಲ್ಲ. ಹೀಗಾಗಿ ಅದು ಅಲ್ಲಿ ಅವ್ಯವಹಾರ ಜಾಸ್ತಿ ಆಗ್ತಿದೆ. ಹಾಗೂ ಇಲಾಖೆ ಅಧಿಕಾರಿಗಳು ಇಂಟರ್ನೆಟ್ ಜೊತೆ ಸಂಬಂಧ ಅದ ಸರ್. ಇನ್ನೊಂದು ಹೆಂಗೆ ಸಂಬಂಧ ಅದ ಅಂತಂದ್ರೆ, ಈಗ ಲೇಬರ್ ಕಾರ್ಡ್ ಹಾಕ್ತಾರಪ್ಪ ಅಂತಂದ್ರೆ ಅದು ಅವ್ರು 1,000 rupees ಕೊಟ್ಟರಂದ್ರೆ ಇವತ್ತು ನಾಳೆ ತನಕ ಬರ್ತದೆ. ನಿಜವಾದ ಕಟ್ಟಡ ಕಾರ್ಮಿಕರಿಗೆ ಅದು ಅವರು ತಿರುಗಾಡಿ 1 ಆದ್ರೂ ಇನ್ನೂ ಬಂದಿಲ್ಲ ಸರ್. ಈ ರೀತಿಯಲ್ಲಿ ಒಳಗೆ ಭಾಳ ಅವ್ಯವಹಾರ ನಡೀತಿದ್ದೆ, ಲಂಚದ್ರ ಭಾಳ ಇದು ಆಗಿದೆ ಸರ್ ಅಲ್ಲಿ. ಇನ್ನೊಂದೇನಂತಂದ್ರೆ ಡಿ ಒ ಪೋಸ್ಟ್ಗಳಾಗಿರ್ಬೋದು, ಇಲಾಖೆ ಅಧಿಕಾರಿಗಳಾಗಿರ್ಬೋದು, ಪ್ರತಿಯೊಂದು ಇನ್ಸ್ಪೆಕ್ಟರ್ಸ್ಗಳು ಕೂಡ ಅಲ್ಲಿ ಅವ್ಯವಹಾರ ನಡೆದ ಸರ್. ಶಿಷ್ಯವೇತನ ಆಗಿರ್ಬೋದು, ಆಗ ಮದುವೆ ಧನಸಹಾಯ ಆಗಿರ್ಬೋದು, ಅಂತ್ಯಕ್ರಿಯೆ ಆಗಿರ್ಬೋದು, ಇವು ಪ್ರತಿಯೊಂದು ಧನಸಹಾಯಗಳಿಗೆ ಅಲ್ಲಿ ಅವ್ಯವಹಾರ ಖಚಿತವಾಗಿ ನಡೆದ ಸರ್. ಇದಕ್ಕೆ ತಾವು ಏನೇ ಮಾಡೋದಕ್ಕೊಂದು ತನಿಖೆ ಮಾಡಿ ಅಲ್ಲಿರುವಂಥ ಇಲಾಖೆಗಳು ಸಸ್ಪೆಂಡ್ ಮಾಡಬೇಕಂಬುದು. ಒಂದೊಂದು ಕೊಡುಗೆ 2 ಕೊಟ್ಟಿದ್ದೇವೆ, ಯಾವುದೇ ರೀತಿ ಮಾಹಿತಿ ಕೊಟ್ಟಿಲ್ಲ ಸರ್. ಈಗ 2019, 20, 21, 22 ಮದುವೆ ಧನಸಹಾಯಗಳು ಅಲ್ಲೇ ಇವೆ. ಈ 21, 22 ಎರಡು ಜಲ್ದಿ ಧನಸಹಾಯ ಕೊಟ್ಟರೆ ಸರ್, ಅದ್ರ ಬಗ್ಗೆ ನಾವು ಮಾಹಿತಿ ಕೇಳಿದ್ರೆ ಇನ್ನೊರಿಗೆ ನೀಡಿಲ್ಲ ಸರ್. ಜುಲೈ 19 ಕಲಬುರಗಿ ನಗರದ ಸಾರ್ವಜನಿಕ ಉದ್ಯಾನವನದ ಹತ್ತಿರವಿರುವ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಕಲಬುರಗಿ ಜಿಲ್ಲಾ ವೀರಶೈವ ಸಮಾಜದ ಅಧ್ಯಕ್ಷರಾದ ಅರುಣಕುಮಾರ್ ಪಾಟೀಲ್ ಕೋಡಲಹಂಗರ್ಗ ಇವರ ಹುಟ್ಟುಹಬ್ಬದ ಅಂಗವಾಗಿ ಅವರ ಗೆಳೆಯರ ಬಳಗದ ವತಿಯಿಂದ ಅರುಣೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಪತ್ರಿಕಾಗೋಷ್ಠಿಯ ಮೂಲಕ ಇಂದು ಮಾಹಿತಿ ನೀಡಲಾಯಿತು. ಗೆಳೆಯರ ಬಳಗ ಕಲಬುರಗಿಯ ವತಿಯಿಂದ ಕಲಬುರಗಿ ಜಿಲ್ಲಾ ವೀರಶೈವ ಸಮಾಜದ ಅಧ್ಯಕ್ಷರಾದ ಅರುಣಕುಮಾರ್ ಎಸ್ ಪಾಟೀಲ್ ಕೋಡಲಹಂಗರ್ಗ ಅವರ ಜನ್ಮದಿನದ ಅಂಗವಾಗಿ ಅರುಣೋತ್ಸವ ಕಾರ್ಯಕ್ರಮವು ದಿನಾಂಕ 19 ಜುಲೈ 2023 ಬುಧವಾರದಂದು ಬೆಳಿಗ್ಗೆ 11:30 ಕಲಬುರಗಿ ನಗರದ ಸಾರ್ವಜನಿಕ ಉದ್ಯಾನವನದಲ್ಲಿ ಇರುವ ವೀರಶೈವ ಕಲ್ಯಾಣ ಮಂಟಪದಲ್ಲಿ ಜರುಗಲಿದೆ ಎಂದು ಸ್ವಾಗತ ಸಮಿತಿಯ ಅಧ್ಯಕ್ಷರಾದ ಸಂಗಮೇಶ್ ನಾಗನಹಳ್ಳಿ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಸೊ ನನ್ನ ಜೊತೆ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರಾದಂಥ ಸಂಗಮೇಶ್ ನಾಗನಹಳ್ಳಿ ಅಣ್ಣವರು ಕೂಡ ಇದ್ದಾರೆ. ವಿನೋದ್ ಕುಮಾರ್ ಪಾಟೀಲ್ ಸರಡಿಗೆ ಅವರು, ಸೋಮನಾಥ್ ಪಾಟೀಲ್ ಅವರು, ಬಂಗರಿಗೌಡರು, ಮತ್ತು ಶರಣು ಖಾನಾಪುರ್ ಅವರು, ಮಲ್ಲಿಂಗನಾಥ್ ಇಟಗಿ ಅವರು, ಮತ್ತು ಸಾವು ಹುಳಗೇರಿ ಅವರು ಕೂಡ ನನ್ನ ಜೊತೆ ಇದ್ದಾರೆ. ಸೊ ನಾವು ಇದೇ ತಿಂಗಳು 19 ಅಂದರೆ ಜುಲೈ 19 ಮನೆ ಅರುಣ್ ಕುಮಾರ್ ಪಾಟೀಲ್ ಕೋಡಲಹಂಗರ್ಗಿಯವರ ಜನ್ಮದಿನವನ್ನು ವೀರಶೈವ ಕಲ್ಯಾಣ ಮಂಟಪ ಪಬ್ಲಿಕ್ ಗಾರ್ಡನಲ್ಲಿ ಆಚರಿಸ್ತಾ ಇದ್ದೇವೆ. ಸೊ ಅವರು ಸುಮಾರು
ಕಲಬುರಗಿಯಲ್ಲಿ ಅನೇಕ ಹೋರಾಟಗಳನ್ನು ಮಾಡಿ, ಹೋರಾಟಗಳಂದರೆ ಜವರಿಗಿ ಓಲ್ಡ್ ಜವರಿಗಿ ರೋಡು ಅಂಡರ್ ಬ್ರಿಡ್ಜ್ ಆಗಲು ಕಾರಣ, ಎರಡು ದ್ವಿಪಥ ಆಗಲು ಕಾರಣ ಅವರು ಕೂಡ ಒಬ್ಬರು. ಅವ್ರ ಕಡೆಯಿಂದ ಬುದ್ಧಿ ಪೂಜಾನ ಮಾಡಿ ಸರ್ಕಾರ ಕಾರ್ಯವನ್ನು ಪ್ರಾರಂಭ ಮಾಡ್ತು. ಮತ್ತು ಬಸವ ಎಕ್ಸ್ಪ್ರೆಸ್ಸು ವಾರಕ್ಕೆ ಮೂರು ದಿನ ಇತ್ತು ಪ್ರಾರಂಭದಲ್ಲಿ, ಅದನ್ನು ದಿನಾಲು ಓಡಾಡಲು ಕಾರಣಕರ್ತರಾದವರು ಅರುಣ್ ಕುಮಾರ್ ಪಾಟೀಲ್ ಅವರು. ಮತ್ತು ಇನ್ನೂ ಅನೇಕ ಹೋರಾಟಗಳನ್ನು ಮಾಡಿದ್ರು, ಜನಪರ ಹೋರಾಟಗಳನ್ನು ಮಾಡಿ ಈವನ್ ಜೈಲಿಗೆ ಕೂಡ ಹೋಗಿ ಬಂದಿದ್ರು ಜನರಿಗೋಸ್ಕರ ಹೋರಾಟ ಮಾಡಿ. ಸೊ ಅಂಥವರ ಜನ್ಮದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಬೇಕು ಅಂತ ಹೇಳಿ ನಾವೆಲ್ಲ ಗೆಳೆಯರ ಬರಗದಿಂದ ಆಚರಣೆ ಮಾಡ್ತಾ ಇದ್ದೀವಿ. 19ನೇ ತಾರೀಕಿನಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಸಾರಂಗಧರ ದೇಶಿಕೇಂದ್ರ ಸ್ವಾಮಿಗಳು ಶ್ರೀಶೈಲ ಸ್ವಲ್ಪನಮಠ ಕೂಡ ಬರ್ತಾ ಇದ್ದಾರೆ. ಹವಾಮಲಿನಾಥ್ ಮಹಾರಾಜರು, ಶ್ರೀ ರಾಜಶೇಖರ ಶಿವಾಚಾರ್ಯರು ಚೌಡಾಪುರಿ ಮಠ, ಡಾಕ್ಟರ್ ಅಪ್ಪಾರ ದೇವಿ ಮುತ್ಯ ಶ್ರೀನಿವಾಸ ರಡಗಿ, ಗುರುಬಸವ ಪಟ್ಟದೇವರು ಶ್ರೀ ಹಿರೇಮಠ ಸಂಸ್ಥಾನ ಬಾಲ್ಕಿ, ಅಭಿನವ ಶಿವಲಿಂಗ ಮಹಾಸ್ವಾಮಿಗಳು ಶಿವಲಿಂಗೇಶ್ವರ ವಿರಕ್ತಮಠ ಮಾದನೆಪ್ಪರ್ಗ, ಷಟಸ್ಥಲ ಬ್ರಹ್ಮಿ ಅಭಿನವ ಪರುತೇಶ್ವರ ಶಿವಾಚಾರ್ಯರು ಸಂಸ್ಥಾನ ಬ್ರಹ್ಮಠ ಬೆಳಗುಂಪ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಬಸವರಾಜ್ ದೇಶ್ಮುಖ್, ಕಾರ್ಯದರ್ಶಿಗಳು ಶರಣ ಬಸವೇಶ್ವರ ವಿದ್ಯಾವರ್ಧಕ ಸಂಘ ಹಾಗೂ ಗೌರವಾಧ್ಯಕ್ಷರು ಜಿಲ್ಲಾ ವೀರಶೈವ ಸಮಾಜ ಕಲಬುರಗಿ ಇವರು ಕೂಡ ಭಾಗವಹಿಸ್ತಾ ಇದ್ದಾರೆ. ಸೊ ಮುಖ್ಯ ಅತಿಥಿಗಳಾಗಿ ವಾದಿರಾಜ್ ವ್ಯಾಸಮುದ್ರ ಸರ್ರವರು ಮತ್ತು ಅರ್ಜುನ್ ಭದ್ರೆ ರಾಜ್ಯ ಸಂಚಾಲಕರು, ದಲಿತ ಸಂಘರ್ಷ ಸಮಿತಿ ಕರ್ನಾಟಕ ಕಲ್ಯಾಣಪ್ಪ ಪಾಟೀಲ್ ಮೊಳಕೇಡ್ ಉಪಾಧ್ಯಕ್ಷರು ಜಿಲ್ಲಾ ವೀರಶೈವ ಸಮಾಜ ಕಲಬುರಗಿ, ರೇವಪ್ಪಗೌಡ ಪಾಟೀಲ್ ಸರಡಗಿ ಖ್ಯಾತ ಉದ್ದಿಮೆದಾರರು ಸರಾಬಜಾರ್ ಕಲಬುರಗಿ, ಶ್ರೀ ಶಶಿಕಾಂತ್ ಪಾಟೀಲ್ ಚಿತ್ತಾಪುರ ಅಧ್ಯಕ್ಷರು ಕಲ್ಯಾಣ ಕರ್ನಾಟಕ ಚೇಂಬರ್ ಆಫ್ ಕಾಮರ್ಸ್ ಕಲಬುರಗಿ, ಶ್ರೀ ರಾಜು ಲೆಂಕ್ಟಿ ಅಧ್ಯಕ್ಷರು ರಾಜ್ಯ ಸರ್ಕಾರಿ ನೌಕರರ ಸಂಘ ಕಲಬುರಗಿ, ಶಿವಕಾಂತ್ ಮಹಾಜನ್ ಖ್ಯಾತ ಉದ್ದಿಮೆದಾರರು ಕಲಬುರಗಿ, ಶರಣ ಬಸಪ್ಪ ಪಾಟೀಲ್ ರಾಯ್ಕೋಡ್ ಖ್ಯಾತ ಉದ್ದಿಮೆದಾರರು ಕಲಬುರಗಿ ಇವರು ಭಾಗವಹಿಸ್ತಾ ಇದ್ದಾರೆ. ಸೊ ಇವ್ರನ್ನೆಲ್ಲ ನಾವು ಕಾರ್ಯಕ್ರಮದಲ್ಲಿ ಸನ್ಮಾನ ಮಾಡ್ತಾ ಇದ್ದೀವಿ. ಈ ಸನ್ಮಾನ ಇನ್ನೊಂದು ವಿಶೇಷ ಏನಂದರೆ, ಜಾಸ್ತಿ ರಾಜಕೀಯವಾಗಿ ಯಾವುದೇ ರೀತಿಯಂಥ ಯಾರಿಗೂ ಕರೆಯಲಿಲ್ಲ ನಾವು, ಯಾಕಂದರೆ ರಾಜಕೀಯ ಹೊರತುಪಡಿಸಿ ಈ ಕಾರ್ಯಕ್ರಮ ಮಾಡಬೇಕು. ಎಲ್ಲ ಸಮಾಜದ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಮತ್ತು ಎಲ್ಲ ಪಕ್ಷದವರು ಕೂಡ ಭಾಗವಹಿಸ್ತಾ ಇದ್ದಾರೆ. ಬಟ್ ಯಾರನ್ನು ಅತಿಥಿಗಳನ್ನಾಗಿ ನಾವು ಕರೆದಿಲ್ಲ, ಬರೀ ಸ್ವಾಮಿಗಳು ಮತ್ತು ಯಾರು ಸನ್ಮಾನ ಮಾಡ್ತಾ ಇದ್ದೀವಿ ಅವ್ರನ್ನ ಮಾತ್ರ ಗೆಸ್ಟಾಗಿ ಕರೆದಿದ್ದೀವಿ. ಸೊ ಇದೊಂದು ಈ ಕಾರ್ಯಕ್ರಮದ ವಿಶೇಷ. ಮತ್ತು ಇದನ್ನು ಸ್ವಾಗತ ಸಮಿತಿಯನ್ನು ಕೂಡ ಮಾಡಿದ್ದೀವಿ ಈ ಕಾರ್ಯಕ್ರಮಕ್ಕೋಸ್ಕರ. ಅಧ್ಯಕ್ಷರಾಗಿ ಸನ್ಮಾನ್ಯ ಶ್ರೀ ಸಂಗಮೇಶ್ ನಾಗನಳ್ಳಿ ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷರು ಇವರು ಅಧ್ಯಕ್ಷರಾಗಿರ್ತಾರೆ. ಉಪಾಧ್ಯಕ್ಷರಾಗಿ ವಿನೋದ್ ಪಾಟೀಲ್ ಸರಡಿಗಿ, ವಿನಯ್ ಕುಮಾರ್ ಬಿ ಮೆಹ್ತಾ, ವೀರಣ್ಣ ಹೊನ್ನಾಳಿ ಮತ್ತು ಶರಣು ಬಸನೂರ್ ಮಾಜಿ ತಾಲೂಕು APMC ಅಧ್ಯಕ್ಷರು ಆಳಂತ್. ಪ್ರಧಾನ ಕಾರ್ಯದರ್ಶಿಯಾಗಿ ನಾನು ಮಂಜುನಾಥ್ ರೆಡ್ಡಿ, ಕಾರ್ಯದರ್ಶಿ ಜಗನ್ನಾಥ್ ಪಟ್ಟಣಶೆಟ್ಟಿ, ಸಹಕಾರ್ಯದರ್ಶಿಯಾಗಿ ಶರಣು ಖಾನಾಪುರ್, ಬಾಲರಾಜ್ ಕೋನಳ್ಳಿ ಮತ್ತು ಅಮರನಾಥ್ ಸಾವು ಕುಳಗೇರಿ ಮತ್ತು ಇನ್ನಿತರ ಸದಸ್ಯರುಗಳು ಕೂಡ ಇದ್ದಾರೆ ಈ ಇದರಲ್ಲಿ ಸ್ವಾಗತ ಸಮಿತಿಯಲ್ಲಿ. ಈ ಸುದ್ದಿಗೋಷ್ಠಿಯಲ್ಲಿ ಉಪಾಧ್ಯಕ್ಷರುಗಳಾದ ವಿನೋದ್ ಪಾಟೀಲ್ ಸರಡಗಿ, ವಿನಯ್ ಕುಮಾರ್ ಬಿ ಮೆಹ್ತಾ, ವೀರಣ್ಣ ಹೊನ್ನಳ್ಳಿ, ಶರಣು ಭೂಸನೂರ್, ಪ್ರಧಾನ ಕಾರ್ಯದರ್ಶಿಗಳಾದ ಮಂಜುನಾಥ ರೆಡ್ಡಿ, ಕಾರ್ಯದರ್ಶಿಗಳಾದ ಜಗನ್ನಾಥ ಪಟ್ಟಣ ಶೆಟ್ಟಿ, ಸಹ ಕಾರ್ಯದರ್ಶಿಗಳಾದ ಶರಣು ಖಾನಾಪುರ, ಬಾಲರಾಜ್ ಕೊನಳ್ಳಿ, ಅಮರನಾಥ್ ಸಾಹು ಕುಳಗೇರಿ ಸೇರಿದಂತೆ ಇತರೆ 30 ಜನ ಸದಸ್ಯರುಗಳು ಉಪಸ್ಥಿತರಿದ್ದರು. ಸರಕಾರಿ ಅರೆ ಸರಕಾರಿ ಗೃಹ ನಿರ್ಮಾಣ ಸಹಕಾರ ಸಂಘ ನಿಯಮಿತ ಕಲಬುರಗಿಯ ವತಿಯಿಂದ ನಿವೇಶನಗಳ ಹಂಚಿಕೆಗಾಗಿ ಮುಂಗಡ ಹಣ ಪಾವತಿಯ ಕುರಿತು ಇಂದು ಪತ್ರಿಕಾಗೋಷ್ಠಿಯ ಮೂಲಕ ಮಾಹಿತಿ ನೀಡಲಾಯಿತು. ಸರಕಾರಿ ಅರೆ ಸರಕಾರಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘ ಕಲಬುರಗಿಯು ಸದಸ್ಯರಿಗೆ ಕಡಿಮೆ ದರದಲ್ಲಿ ಸುಸಜ್ಜಿತ ಬಡಾವಣೆ ನಿರ್ಮಾಣ ಮಾಡಿ ನಿವೇಶನ ಹಂಚಿಕೆ ಮಾಡುವ ಮಹತ್ವದ ಉದ್ದೇಶದಿಂದ ಸ್ಥಾಪನೆಗೊಂಡು ಕಾರ್ಯೋನ್ಮುಖವಾಗಿ ಕಲಬುರಗಿ ಬೆಂಗಳೂರು ರಾಜ್ಯ ಹೆದ್ದಾರಿಯ ಆಕಾಶವಾಣಿ ಕೇಂದ್ರದ ಹಿಂದುಗಡೆ ಸ್ವಾಮಿ ಅಯ್ಯಪ್ಪ ದೇವಸ್ಥಾನದ ಹತ್ತಿರ ಮತ್ತು ಕಲಬುರಗಿ ನಗರ ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ನಿರ್ಮಾಣಗೊಂಡ ಅಟಲ್ ಬಿಹಾರಿ ವಾಜಪೇಯಿ ಬಡಾವಣೆ ಪಕ್ಕದಲ್ಲಿ ಇರುವ ನಂದಿಕೂರು ಗ್ರಾಮದ ಸರ್ವೆ ನಂಬರ್ 21/1 ಮತ್ತು 21/9 ಸರ್ಕಾರದ ನಿಯಮದಂತೆ ಬಡಾವಣೆಯನ್ನ ಅಭಿವೃದ್ಧಿಪಡಿಸಲಾಗಿದ್ದು ಇದರಲ್ಲಿ ವಿವಿಧ ಅಳತೆಯ 198 ನಿವೇಶನಗಳು ಇವೆ. ಎಲ್ಲಾ 198 ನಿವೇಶನಗಳನ್ನು ಹಂಚಿಕೆ ಮಾಡಲಾಗಿದೆ. ಇದರಲ್ಲಿ 160ಕ್ಕಿಂತಲೂ ಹೆಚ್ಚು ನಿವೇಶನಗಳನ್ನು ಸದಸ್ಯರಿಗೆ ನೋಂದಣಿ ಮಾಡಿಕೊಡಲಾಗಿದೆ. ಈಗಾಗಲೇ ಕೆಲವು ಸದಸ್ಯರು ತಮ್ಮ ಮನೆಗಳನ್ನು ಕಟ್ಟಲು ಪ್ರಾರಂಭಿಸಿದ್ದಾರೆ. ಉಳಿದ ನಿವೇಶನಗಳನ್ನು ಸದಸ್ಯರಿಗೆ ನೋಂದಣಿ ಮಾಡಿಕೊಡುವ ಕಾರ್ಯವು ಪ್ರಗತಿಯಲ್ಲಿದೆ. ಗೌರವಾನ್ವಿತ ಸದಸ್ಯರ ಸಹಕಾರದಿಂದ ಮೊದಲ ಬಡಾವಣೆಯನ್ನು ಸರ್ಕಾರದ ನಿಯಮಗಳಂತೆ ಅಭಿವೃದ್ಧಿ ಮಾಡಲಾಗಿದೆ.
ಸಂಘದಲ್ಲಿ ಸಾವಿರಕ್ಕಿಂತ ಹೆಚ್ಚು ಸದಸ್ಯರಿದ್ದಾರೆ. ಅದರಲ್ಲಿ ಸುಮಾರು ಸದಸ್ಯರು ನಿವೇಶನಕ್ಕಾಗಿ ಬೇಡಿಕೆ ಸಲ್ಲಿಸುತ್ತಿದ್ದಾರೆ. ಉಳಿದ ಸದಸ್ಯರಿಗೆ ನಿವೇಶನ ಕೊಡುವ ಸಲುವಾಗಿ ಕಲಬುರಗಿ ಜಿಲ್ಲೆ ಕಲಬುರಗಿ ಹೋಬಳಿ ಕೋಟ್ನೂರು ಡಿ ಗ್ರಾಮದ ಸರ್ವೆ ನಂಬರ್ 55/3, 55/5, 55/6, 55/7, 55/10 7 ಎಕರೆ 29 ಗುಂಟೆ ಜಮೀನನ್ನು ಖರೀದಿಸುವ ಸಂಬಂಧವಾಗಿ ಮಾಲೀಕರೊಂದಿಗೆ ಒಪ್ಪಂದ ಮಾಡಿಕೊಡಲಾಗಿದೆ. ಕಲಬುರಗಿಯ ಜಿಲ್ಲಾಧಿಕಾರಿಗಳು ದಿನಾಂಕ 26 ಡಿಸೆಂಬರ್ 2019 7 ಎಕರೆ 29 ಗುಂಟೆ ವಿಸ್ತೀರ್ಣದ ವ್ಯವಸಾಯೇತರ ವಸತಿ ಲೇಔಟ್ ಮಾಡಿ ಆದೇಶ ಹೊರಡಿಸಿದ್ದಾರೆ. ಈ 7 ಎಕರೆ 29 ಗುಂಟೆ ಜಮೀನು ಕಲಬುರಗಿ ನಗರ ಅಭಿವೃದ್ಧಿ ಪ್ರಾಧಿಕಾರದ ಅಭಿವೃದ್ಧಿಗೊಂಡಿರುವ ವಾಜಪೇಯಿ ಬಡಾವಣೆಗೆ ಹೊಂದಿಕೊಂಡಿರುವ ಮತ್ತು ನಾಗನಹಳ್ಳಿ ಮತ್ತು ರಾಮ ಮಂದಿರ ರಸ್ತೆಗೆ ಹತ್ತಿರವಾಗಿದೆ. ಈ ಜಮೀನನ್ನು ಸರ್ಕಾರದ ನಿಯಮದಂತೆ ಅಭಿವೃದ್ಧಿಪಡಿಸಿ ಉತ್ತಮ ನಿವೇಶನಗಳನ್ನು ಕಡಿಮೆ ದರದಲ್ಲಿ ಸದಸ್ಯರಿಗೆ ಒದಗಿಸಬಹುದು ಎಂಬ ಮಹತ್ವಾಕಾಂಕ್ಷೆಯಿಂದ ಸಂಘವು ಈ ಜಮೀನುಗಳ ಖರೀದಿ ಹಾಗೂ ಅಭಿವೃದ್ಧಿಗಾಗಿ ಹಣವನ್ನು ಪಾವತಿಸಬೇಕಾಗಿರುವುದರಿಂದ ಈ ವಿಷಯದ ಬಗ್ಗೆ ದಿನಾಂಕ 14 ಮೇ 2023 ನಡೆದ ನಿರ್ದೇಶಕರ ಮಂಡಳಿಯ ಸಭೆಯಲ್ಲಿ ಸುದೀರ್ಘವಾಗಿ ಚರ್ಚಿಸಿ ತ್ವರಿತವಾಗಿ ಬಡಾವಣೆಯ ನಿರ್ಮಾಣದ ಕೆಲಸ ಕಾರ್ಯಗಳು ಕೈಗೊಳ್ಳಲು ಅನುಕೂಲವಾಗುವಂತೆ ಸದಸ್ಯರಿಂದ ಮೊದಲನೆಯ ಕಂತಿನ ರೂಪದಲ್ಲಿ 30/40 ಅಳತೆಯ ನಿವೇಶನಕ್ಕೆ ನಿಗದಿಪಡಿಸಿದ ಒಟ್ಟು ಮೊತ್ತ 9 ಲಕ್ಷದಲ್ಲಿ ಪ್ರಾರಂಭದ ಕಂತವಾಗಿ 2,25,000 60/50 ಅಳತೆಯ ನಿವೇಶನಕ್ಕಾಗಿ ನಿಗದಿಪಡಿಸಿದ ಒಟ್ಟು ಮೊತ್ತ 18 ಲಕ್ಷದಲ್ಲಿ ಪ್ರಾರಂಭದ ಕಂತವಾಗಿ 4,50,000 ನಿವೇಶನ ಮುಂಗಡವಾಗಿ ಮತ್ತು ಪ್ರತಿ ಕಾರ್ನರ್ ಸೈಟುಗಳಿಗೆ ಹೆಚ್ಚುವರಿಯಾಗಿ ಶೇಕಡ 10% ಹಣ ಸಂದಾಯ ಮಾಡಬೇಕಾಗುತ್ತದೆ. ಆದ್ದರಿಂದ ಸದಸ್ಯರು ದಯಮಾಡಿ ಆದಷ್ಟು ಶೀಘ್ರವಾಗಿ ಬಡಾವಣೆ ನಿರ್ಮಾಣ ಮಾಡಿ ನಿವೇಶನ ಹಂಚಿಕೆ ಮಾಡಲು ಅನುಕೂಲವಾಗುವಂತೆ ಕೇಳಲಾದ ಕಂತಿನ ಹಣವನ್ನು ಪಾವತಿಸಬೇಕು. ಪಾವತಿಸುವ ಸದಸ್ಯರು ಕಂತಿನ ರೂಪದಲ್ಲಿ ಡಿಡಿ ಅಥವಾ ಎನ್ಇಎಫ್ಟಿ ಮುಖಾಂತರ ಅಧ್ಯಕ್ಷರು ಸಹಕಾರಿ ಅರೆ ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘ ನಿಯಮಿತ ಕಲಬುರಗಿ ಡಿಸಿಸಿ ಬ್ಯಾಂಕ್ ಅಕೌಂಟ್ ನಂಬರ್ 6971000444-51 ಐಎಫ್ಎಸ್ಸಿ ಕೋಡ್ KSCB 00171001 ಇವರಿಗೆ ಸಂದಾಯ ಮಾಡಬೇಕಾಗಿ ಅಧ್ಯಕ್ಷರಾದ ಡಾಕ್ಟರ್ ಬಿಎಸ್ ದೇಸಾಯಿ ಹಾಗೂ ನಿರ್ದೇಶಕ ಮಂಡಳಿಯ ನಿರ್ಣಯದಂತೆ ಇಂದು ಕಲಬುರಗಿ ನಗರದ ಪತ್ರಿಕಾಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ಮನವಿ ಮಾಡಲಾಯಿತು. ಜುಲೈ ಮತ್ತು ಆಗಸ್ಟ್ನಲ್ಲಿ ಮೊದಲನೆಯ ಕಂತು, ಅಕ್ಟೋಬರ್ನಲ್ಲಿ ಎರಡನೆಯ ಕಂತು, 2024 ಜನವರಿಯಲ್ಲಿ ಮೂರನೆಯ ಕಂತು ಮತ್ತು 2024 ಏಪ್ರಿಲ್ ತಿಂಗಳಿನಲ್ಲಿ ನಾಲ್ಕನೆಯ ಕಂತು ಪಾವತಿಸುವಂತೆ ಸದಸ್ಯರಿಗೆ ಮನವಿ ಮಾಡಲಾಯಿತು. ಮೊದಲು ಹಣ ಸಂದಾಯ ಮಾಡಿದ ಸದಸ್ಯರುಗಳಿಗೆ ಮೊದಲನೆಯ ಆದ್ಯತೆ ನೀಡಲಾಗುವುದು ಎಂದು ಇದೇ ವೇಳೆ ಮಾಹಿತಿ ನೀಡಲಾಯಿತು. ಸಾರ್ವಜನಿಕರಿಗೆ ಈಗ ಸಾಕಷ್ಟು ಜನರು ನಿವೇಶನಕ್ಕಾಗಿ ಆರ್ಥಿಕವಾಗಿ ಸಬಲರಿರ್ತಾರೆ. ಸರ್ಕಾರಿ ನೌಕರದಾರಿಗೆ ಒಂದು ಗ್ರೂಪ್ ಡಿ ನೌಕರರು ವಿಶೇಷವಾಗಿ ಗ್ರೂಪ್ ಡಿ ನೌಕರದಾರಿಗೆ ಕಷ್ಟ ಆಗ್ತದೆ ಅನ್ನೋ ಒಂದು ದೃಷ್ಟಿಯನ್ನು ಇಟ್ಕೊಂಡು ನಾವು ಮತ್ತೆ ಕಡಿಮೆ ಮೊತ್ತದಲ್ಲಿ ಕೊಡಬೇಕು ಅಂತ ಹೇಳಿ, ಆದರೆ ಗುಲ್ಬರ್ಗಕ್ಕೆ ಭಾಳ ಹತ್ತಿರ ಇರೋದರಿಂದ ಸ್ವಲ್ಪ ನಿವೇಶನ ಸುಮಾರು 9 ಲಕ್ಷ ನಾವು ಅದಕ್ಕೆ ನಿವೇಶನದ ದರವನ್ನು ಫಿಕ್ಸ್ ಮಾಡಿದ್ದೆವು. ಅಂತಹ ಸಂದರ್ಭದಲ್ಲಿ ಯಾರಾದರೂ ನಮ್ಮ ಸರ್ಕಾರಿ ಈಗಾಗಲೇ ಸುಮಾರು 30 ಜನ ಮತ್ತೆ ನೋಂದಣಿಯನ್ನು ಮಾಡಿದ್ದಾರೆ ನಮ್ಮಲ್ಲಿ ನಮಗೆ ಬೇಕು ಅಂತ ಹೇಳಿ, ಆದರೂ ಸಾಕಷ್ಟು ಜನರು ಈ ಸಂಸ್ಥೆ ಇದೆ ಅಂತಲೇ ಭಾಳ ಮಂದಿಗೆ ಗೊತ್ತಿಲ್ಲ. ಅಂತಹ ಸಂದರ್ಭದಲ್ಲಿ ಈ ತಮ್ಮ ಮುಖಾಂತರ ಒಂದು ಪತ್ರಿಕಾ ಮುಖಾಂತರ ಯಾವಾಗಲೂ ನಮ್ಮ ಸಹಕಾರವನ್ನು ನೀಡುವಂಥ ತಮ್ಮ ಮಾಧ್ಯಮ ಇರ್ಬೋದು, ಪತ್ರಿಕಾ ರಂಗ ಇರ್ಬೋದು, ಇಂಥ ಸಂದರ್ಭವನ್ನು ಉಪಯೋಗಿಸಿಕೊಂಡು ನಾವು 4 ಜನರಿಗೆ ಯಾಕೆ ಹೇಳಬಾರ್ದು ಅಂತೇಳಿ ನಮ್ಮ ನಿರ್ದೇಶಕ ಮಂಡಳಿ ನಿರ್ಧಾರ ತೆಗೆದುಕೊಂಡು ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿವಿ. ಈಗ ಸುಮಾರು 138 ಪ್ಲಾಟ್ಗಳನ್ನು ನಾವು ಅಲ್ಲಿ ಮಾಡ್ತಾ ಇದ್ದೇವೆ. ಇದನ್ನು ಸಹಜವಾಗಿ ಇನ್ನೂ ಹೆಚ್ಚು ನಾವು ಇನ್ನೂ ಪಾಣೆಗಮ್ಮ ಹತ್ತಿರ ನಮ್ಮ ಗ್ರೂಪ್ ಡಿ ಬಾಂಧವರಿಗೆ ಕೊಡಬೇಕು ಅಂತ, ಆದರೆ ಈಗ ನಗರ ಅಭಿವೃದ್ಧಿ ಹೊಂದಬೇಕಾದ್ರೆ ಸುಮಾರು 5-10 ವರ್ಷ ಹೋಗ್ತದೆ, ನಮ್ಮ ಸರ್ಕಾರಿ ನೌಕರದಾಗ ತೊಂದರೆ ಆಗ್ತದೆ ಅಂತ ಹೇಳಿ ಈಗ ಸಮೀಪಿರುವಂಥ ನಾವು ಬಡಾವಣೆಗಳನ್ನು ಅಭಿವೃದ್ಧಿಪಡಿಸ್ತಾ ಇದ್ದೇವೆ. ನಾವು ಏನಾದರೂ ಮಾಡಬಹುದು ಅನ್ನೋಕ್ಕೆ ನಾವೇ ಉದಾಹರಣೆ. ಸಹಕಾರ ಸಂಘ ಬಹಳ ಬೆಳೀಲಿಕ್ಕೆ ಅವಕಾಶ, ಯಾಕಂದರೆ ಸಹಕಾರ ಅಂದರೆ ಪ್ರೀತಿ ವಿಶ್ವಾಸನೇ. ಇಂಥ ಸಂದರ್ಭದಲ್ಲಿ ಗುಲ್ಬರ್ಗದಲ್ಲಿ ನಾವು ಸಹಕಾರದಿಂದನೇ ಇವತ್ತು ಪ್ರಾರಂಭ ನೋಡಿದರೆ ಭಾಳ ಕಷ್ಟ ಇತ್ತು. ಎಷ್ಟೋ ಜನರು ನಮ್ಮ ಮ್ಯಾಗೆ ವಿಶ್ವಾಸ ಇಲ್ಲದೇ ಇದ್ದ ಸಂದರ್ಭದಲ್ಲಿ ಎಷ್ಟೋ ಜನರು ಹಣವನ್ನು ರಿಟರ್ನ್ ತೊಗೊಂಡು ಹೋದರು. ಯಾಕಂತಂದರೆ ಅಭಿವೃದ್ಧಿ ಈ ಡೆವಲಪರ್ಸ್ ಇರುವಂಥ ಸಂದರ್ಭದಲ್ಲಿ ಅದನ್ನು ನೋಡಿ ಬರ್ತಾರೆ ಇದೇನಾದ್ರಿ ಅಂತ ಹೇಳಿ ನಮಗೆ ಪ್ರಶ್ನೆ ಮಾಡುವಂಥದ್ದು ಭಾಳ ಆಗ್ತದೆ. ಅಂಥ ಸಂದರ್ಭದಲ್ಲಿ ನಾವು ಅವ್ರನ್ನೆಲ್ಲ ಪ್ರೀತಿ ವಿಶ್ವಾಸಕ್ಕೆ ಒಳಪಟ್ಟು ಏನೂ ಇಲ್ಲದಂಥ ಬೇಸ್ ಇಲ್ಲದಂಥ ಸಂದರ್ಭವನ್ನು ಉಪಯೋಗಿಸಿಕೊಂಡು ಅವ್ರ ಮ್ಯಾಗೆ ಪ್ರೀತಿ ವಿಶ್ವಾಸವನ್ನು ಗಳಿಸಿ ನೌಕರದಾರಿಗೆ ಅನುಕೂಲವಾಗುವಂಥದ್ದೇ ಒಂದು ಸಂದರ್ಭವನ್ನು ಮಾಡಬೇಕು ಅಂಥೇಳಿ ನಾವು ನಿರ್ಧಾರವನ್ನು ತೊಗೊಂಡು ಇವತ್ತು 198 ಪ್ಲಾಟ್ಗಳ ನಿವೇಶನಗಳನ್ನು ಹಂಚಿ ಈಗ 138 ಪ್ಲಾಟ್ಗಳನ್ನು ಸಮೀಪ ಬಹಳ ಸಮೀಪ ಇವತ್ತು ಗುಲ್ಬರ್ಗದಲ್ಲಿ ಅದು ಎಲ್ಲ ಕಡೆ ಅಭಿವೃದ್ಧಿ ಹೊಂದಿದೆ, ಅದು ಮಾತ್ರ ಈಗ ಉಳಿದಿದೆ. ಅಂಥ ಸಂದರ್ಭದಲ್ಲಿ ನಾವೆಲ್ಲ ಪತ್ರಿಕಾ ಮಾಧ್ಯಮದ ಮುಖಾಂತರ ನಾವು ಹೇಳಬೇಕು ಅಂಥೇಳಿ ಇವತ್ತು ನಾವು ಪತ್ರಿಕಾಗೋಷ್ಠಿಯನ್ನು ಕರೆದಿದೆ. ಆ ಒಂದು ಸಂದರ್ಭ ಇವತ್ತು ನೀವು ಈ ಗುಲ್ಬರ್ಗ ನಗರದಲ್ಲಿ
ಇವತ್ತು ಬೇರೆ ಕಡೆ ಹೋದರೆ 20-25 ಲಕ್ಷ ನಾವು ಅಲ್ಲಿ ನಿವೇಶನವನ್ನು ಕೊಡ್ತಾರೆ. ಅಂಥ ನಿವೇಶನ ನಮ್ಮ ಸರ್ಕಾರಿ ನೌಕರದಾರಿಗೆ ಕೊಡ್ಲಿಕ್ಕೆ ಆಗಲ್ಲ ಅಂತೇಳಿ ನಾವು ಒಂದು ದೃಷ್ಟಿಯನ್ನು ಇಟ್ಕೊಂಡು ಸರ್ವೆ ನಂಬರ್ 55ರಲ್ಲಿ 7x29 ಗುಂಟೆ ನಾವು ಅಭಿವೃದ್ಧಿಪಡಿಸಿ ವಿತರಣೆಯನ್ನು ಮಾಡ್ತಾ ಇದ್ದೇವೆ. ಆ ಒಂದು ಸಂದರ್ಭ ಮೊದಲನೇ ಕಂತಾಗಿ ಸರ್ಕಾರಿ ನೌಕರದಾರಿಗೆ ಸಾಕಷ್ಟು ಒಮ್ಮೆ ಹಣ ನೀಡ್ಲಿಕ್ಕೆ ಆಗಲ್ಲ ಅನ್ನೋ ಒಂದು ದೃಷ್ಟಿಯನ್ನು ಇಟ್ಕೊಂಡು 4 ಕಂತುಗಳಲ್ಲಿ ಸರ್ಕಾರಿ ನೌಕರದಾರಿಗೆ ಅವಕಾಶವನ್ನು ಕೊಡಬೇಕಾಗ್ತದೆ ಅಂತೇಳಿ ನಿರ್ಧಾರವನ್ನು ತೆಗೆದುಕೊಂಡಿದ್ದೇವೆ. ಮೊದಲನೇ ಕಂತು ಜುಲೈ ಮತ್ತು ಆಗಸ್ಟ್ 2023ರಂದು ನೀಡಿದರೆ, ಯಾಕಂದರೆ ಈಗಾಗಲೇ ಜುಲೈ ತಿಂಗಳು ಪ್ರಾರಂಭ ಆಗಿದೆ, ಈ ಕಂತುಗಳಿಗೆ ಕೊಡೋಕ್ಕೆ ಸರ್ಕಾರಿ ನೌಕರದಾರಿಗೆ ತೊಂದರೆ ಆಗ್ತದೆ ಅಂಥೇಳಿ ಮೊದಲನೇ ಕಂತು ಜುಲೈ ಆಗಸ್ಟ್ 2023ರಂದು, ಎರಡನೇ ಕಂತನ್ನು ಅಕ್ಟೋಬರ್ 2023ರಂದು, ಹಾಗೂ ಜನವರಿ 2024ರಲ್ಲಿ ಮೂರನೇ ಕಂತು, ನಾಲ್ಕನೇ ಕಂತುಗಳನ್ನ ಏಪ್ರಿಲ್ 2020. ಯಾಕೆಂತಂದರೆ ಹೆಂಗೆ ಹೇಗೆ ಅಭಿವೃದ್ಧಿಪಡಿಸ್ತೀವೋ ಆ ಥರ ನಮಗೆ ಸರ್ಕಾರಿ ನೌಕರರಿಂದ ನಾವು ನಿವೇಶನಕ್ಕೆ ಮೊತ್ತವನ್ನು ಪಡೆಯಬೇಕಾಗ್ತದೆ. ಯಾಕೆಂದರೆ ಮೊದಲು 4 ಹಂತದಲ್ಲಿ 3 ಹಂತದಲ್ಲಿ ಅಭಿವೃದ್ಧಿಪಡಿಸ್ಬೇಕಾಗ್ತದೆ, ಹಾಗಿಲ್ಲ ಈಗ 100% ನಾವು ಈಗಾಗಲೇ ಅಭಿವೃದ್ಧಿಪಡಿಸಿ ನಾವು ವಿತರಣೆ ಮಾಡಬೇಕಾಗ್ತದೆ. ಇದರಿಂದ ನಮಗೆ ಅಷ್ಟು ಮೊತ್ತ ಕ್ರೋಢೀಕೃತ ಮಾಡೋಕ್ಕಾಗಲ್ಲ, ನಾವು ಸರ್ಕಾರಿ ನೌಕರದಿಂದಲೇ ತೆಗೆದುಕೊಳ್ಬೇಕಾದಂಥ ಸಂದರ್ಭ ಇದೆ. ಯಾಕಂದರೆ ಇದು ಕೋಪರೇಟಿವ್ ಸಿಸ್ಟಮ್ ಥರ 1 ರೂಪಾಯಿನೂ ನಮ್ಮ ಹತ್ರ ಇದ್ದಂಥ ದುಡ್ಡಲ್ಲಿ ಹಾಕೋಕ್ಕಾಗಲ್ಲ. ಏನಿದ್ರೂ ನಾವು ಸಹಕಾರ ಸಂಘದ ಪ್ರತಿಯೊಬ್ಬ ಸದಸ್ಯರಿಂದಲೇ ನಾವು ಹಾಕಬೇಕಾಗ್ತದೆ. ಹಾಗೆ ಯಾವಾಗಲೂ ಫಸ್ಟ್ ಕಮ್ ಫಸ್ಟ್ ಸರ್ವ್ ಮಾಡ್ತಾ ಇದ್ದೀವಿ, ಯಾರು ಮೊದಲು ತುಂಬ್ತಾರೆ ಅಂಥವ್ರಿಗೆ ಮಾತಾರೆ. ಆಮೇಲೆ ಎರಡನೇ ಹಂತದ್ದು ಇವತ್ತು 9 ಲಕ್ಷ ತುಂಬಿದ ನಂತರ ಎಲ್ಲರೂ ಅದು ಅಭಿವೃದ್ಧಿ ಹೊಂದಿದ್ದರೆ ಎಲ್ಲರೂ ಬಂದು ಅವಾಗೇ ತುಂಬ್ತಾರೆ. ಇದರಿಂದ ಏನಾಗ್ತದೆ, ಮೊದಲು ತುಂಬಿದವರಿಗೆ ತೊಂದರೆ ಆಗ್ತದೆ. ಅಂಥ ಸಂದರ್ಭದಲ್ಲಿ ಮೊದಲು ಪ್ರಾರಂಭದಲ್ಲಿ ತುಂಬಿದವರಿಗೆ ನಾವು ಅದಕ್ಕೆ ಅವರಿಗೆ ಏನಾದರೂ 9 ಲಕ್ಷ ಕೊಡಬೇಕು. ತದನಂತರ ಎರಡನೇ ಟರ್ಮ್ಗೆ ಎಲ್ಲರೂ ದುಡ್ಡು ಒಂದೇ ಬಂದು ಕಟ್ಟುವಂಥ ಸಂದರ್ಭದಲ್ಲಿ ಅಟ್ಲೀಸ್ಟ್ ನಮ್ಮ ಕಾರ್ಯಕಾರಿ ಮಂಡಳಿ ನಿರ್ಧಾರ ತೆಗೆದುಕೊಂಡು 10% ಆದರೂ ಹೆಚ್ಚಿಗೆ ಮಾಡಬೇಕು. ಯಾಕಂದರೆ ಇದರದೇ ಇದ್ದರೆ ಪಾಪ ಮೊದಲು ತುಂಬಿದವರಿಗೆ ಕಷ್ಟ ಆಗ್ತದೆ. ಅವರೇನೋ ಒಂದು ವಿಶ್ವಾಸ ಇಟ್ಟು ನಮ್ಮ ಮ್ಯಾಗ ಇಟ್ಟು ಹಣ ತುಂಬಿರ್ತಾರೆ. ಲಾಸ್ಟಿಗೆ ಕೆಲವೊಂದು ಏನಂತಾರೆ, ನಮ್ಮ ಮ್ಯಾಗ ವಿಶ್ವಾಸೇ ಮಾಡಲ್ಲ. ಮೂರನೇ ಹಂತ ನಾವೆಲ್ಲ ಅಭಿವೃದ್ಧಿಪಡಿಸಿದಂಥ ಸಂದರ್ಭದಲ್ಲಿ ಲಾಸ್ಟ್ ಮೂಮೆಂಟಿಗೆ ನಾವೆಲ್ಲ ಇಷ್ಟು ಒಟ್ಟು ದುಡ್ಡು ಕೊಡ್ತೇವೆ ನಮ್ಮ ಕೊಟ್ಟರೆ ಅಂತ ಬರ್ತಾರೆ. ಅಂಥ ಸಂದರ್ಭದಲ್ಲಿ ಮೊದಲು ತುಂಬಿದಂಥವ್ರಿಗೂ ಅನುಕೂಲತೆಯನ್ನು ಕಲ್ಪಿಸಬೇಕು ಅನ್ನೋ ದೃಷ್ಟಿಯನ್ನು ಇಟ್ಕೊಂಡು ನಾವು ಈ ಮಾನದಂಡವನ್ನು ಮಾಡಿದ್ದೇವೆ. ಹಾಗೆ ಗುಲ್ಬರ್ಗ ನಗರದಲ್ಲಿ ಸಾಕಷ್ಟು ಸರ್ಕಾರಿ ಕ್ಷೇತ್ರದಲ್ಲಿ ಮಾಡುವಂಥ ಅವಕಾಶಗಳು ಸಿಗ್ತವೆ. ನಮ್ಮ ಮಾಡಲಿಕ್ಕೆ ಅವಕಾಶಗಳನ್ನು ನಮ್ಮ ಸರ್ಕಾರಿ ನೌಕರದಾರರು ಮತ್ತು ಅರೆ ಸರ್ಕಾರಿ ನೌಕರದಾರರು ಕೊಟ್ಟಿದ್ದಾರೆ. ಅದನ್ನು ನಮ್ಮ ಮುಂದಿನ ದಿನಗಳಲ್ಲಿ ಪತ್ರಿಕಾ ಮಾಧ್ಯಮದ ಎಲ್ಲ ನಮ್ಮ ಸದಸ್ಯರಿಗೂ ನೀಡಬೇಕು. ಯಾಕಂದರೆ ಇಷ್ಟು ಕಡಿಮೆ ಮೊತ್ತದಲ್ಲಿ ಆಗಕ್ಕೆ ಸಾಧ್ಯತೆಗಳಿದ್ದಾವನಕ್ಕೆ ನಾವೇ ಉದಾಹರಣೆ. ಇವತ್ತು 4,20,000 ದರ ನಿಗದಿ ಮಾಡಿದ್ದೇವೆ ನಾವು. ಇವತ್ತು 4,80,000 ಕೊಟ್ಟೆವು ಲಾಸ್ಟಿಗೆ ನಮ್ಮ ಅಭಿವೃದ್ಧಿಗೆ, ನಮಗೆ ಗೊತ್ತಿರಲಿಲ್ಲ. ಮುಂದಿನ ದಿನಗಳಲ್ಲಿ ಕಡಿಮೆ ಮೊತ್ತದಲ್ಲಿ ಇನ್ನು ಸ್ವಲ್ಪ ದೂರ ಹೋದರೆ 4,00,000-4.5 ಲಕ್ಷಕ್ಕೆ ನಾವು ಕೊಡಬೇಕು ಅಂತ ನನಗೆ ಅನ್ನಿಸ್ತದೆ. ಅಷ್ಟು ಯಾಕಂದರೆ ಇವತ್ತು ಡೆವಲಪರ್ಸ್ ಏನು ಮಾಡ್ತಾರೆ, ಅದರದ್ದು 2 ಪಟ್ಟು ನಿಗದಿಪಡಿಸ್ತಾರೆ. ನಾವು ಹಾಗೇನಿಲ್ಲ, ಇರುವಂಥ ಇದರಲ್ಲಿ ಮೊತ್ತದಲ್ಲಿ ನಾವು ಡಿವೈಡ್ ಮಾಡಿ ಕೊಟ್ಟರೆ ಆಗ್ತದೆ ಅನ್ನಕ್ಕೆ ನಮ್ಮ ಸೊಸೈಟಿ ಕಾರಣ ಅಂತ ಹೇಳ್ತಾ. ಪತ್ರಿಕಾಗೋಷ್ಠಿಯಲ್ಲಿ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ಬಿಎಸ್ ದೇಸಾಯಿ, ಉಪಾಧ್ಯಕ್ಷರಾದ ಚಂದ್ರಕಾಂತ್ ಆರ್ಯೇರಿ, ಖಜಾಂಚಿಗಳಾದ ಎನ್ಡಿ ಕಾಚಾಪುರ, ಗೌರವ ಸಲಹೆಗಾರರಾದ ಚಂದ್ರಾಮ್ ಹುಬ್ಳಿ ಹಾಗೂ ವೇತನ ಕಾರ್ಯದರ್ಶಿಗಳಾದ ನೇಮಿನಾಥ್ ಡೊಳ್ಳೆ ಸೇರಿದಂತೆ ಸದಸ್ಯರುಗಳಾದ ನಾಗೇಂದ್ರ ಪಾನಗಾಂವ್, ಬಾಲಚಂದ್ರ ನೆಲ್ಲೂರ್, ಸತೀಶ್ ಜೋಶಿ, ತುಕಾರಾಮ್ ಕೊಂಗೆ, ಅಮರೇಶ್ ಎನ್, ಜಿತೇಂದ್ರ ಪಲಂಗೆ, ಕಾಶಿನಾಥ್ ಯಲಗೋಣ್, ಶರಣಬಸಪ್ಪ ಅರಳಿಮರ, ಶ್ರೀಕಾಂತ್ ಪುಲಾರಿ, ಪೂರ್ಣಚಂದ್ರ ಎಲ್, ಸಂತೋಷ್ ಕುಸುಮ, ಇಂದಿರಾ ಚೌಹಾಣ್ ಮತ್ತು ಡಾಕ್ಟರ್ ಅರುಣಾ ದೇಸಾಯಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟಾಪ್ ಬಾಕ್ಸ್ನ ಚಾನಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ.